ಲೋಕ ಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಜೋಸ್ ಅಲುಕಾಸ್ ಉಡುಪಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಆಭರಣ್ ಜ್ಯುವೆಲ್ಲರ್ಸ್ ಸತಿನಾಥ್ ಸ್ಟೋರ್ಸ್ ಬ್ರಹ್ಮಾವರ್ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಾವು ಗಮನಿಸ್ತಾ ಇರಬಹುದು ಅನೇಕ ಬೆಂಬಲಿಗರು ನಿಮ್ಮ ಪರವಾಗಿ ಪೋಸ್ಟ್ ಅನ್ನು ಹಾಕ್ತಾ ಇದ್ದಾರೆ ಸೊ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ನಾನು ನೀವು ಹೇಳಿದಾಗಿ ನಾನು ಅದನ್ನು ನೋಡ್ತಾ ಇದ್ದೇನೆ ಕೇಳ್ತಾ ಇದ್ದೇನೆ ಅಧಿಕೃತವಾಗಿ ಪಕ್ಷ ಅದನ್ನು ಘೋಷಣೆ ಮಾಡಿದಾಗ ಮಾತ್ರ ಅಧಿಕೃತ ಅಭ್ಯರ್ಥಿ ಆಗ್ತದೆ ಬಿಟ್ಟರೆ ಅಲ್ಲಿವರೆಗೆ ನಾನು ಹೇಳಲೇಬಾರದು ಲೋಕಸಭೆ ಚುನಾವಣೆಯ ಬಗ್ಗೆ ನಿಮ್ಮ ಮುಂದಿನ ಯೋಜನೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವಕಾಶ ಕೊಟ್ಟರೆ ಸ್ಪರ್ಧೆ ಮಾಡ್ತೇನೆ ಇಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೋ ಅವ್ರಿಗೆ ಕೆಲಸ ಮಾಡ್ತೇನೆ ನನಗೆ ಒಂದು ಕೋಸ್ಟಲ್ ಟೂರಿಸಂ ಇನ್ನೂ ಡೆವಲಪ್ ಆಗಲಿಲ್ಲ ಅದಕ್ಕೆ ಇಡೀ ಕರಾವಳಿಯಲ್ಲಿ ಡೆವಲಪ್ ಆಗ ಅಲ್ಲಿ ಕರಾವಳಿಯಲ್ಲಿ ಉದ್ದಕ್ಕೂ ಇರುವಂಥದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ನಲ್ಲಿ ಕರಾವಳಿ ಕರ್ನಾಟಕದ ಕರಾವಳಿಯಲ್ಲಿ ಮೀನುಗಾರರೇ ಜಾಸ್ತಿ ಇರುವಂಥದ್ದು ಈಗ ರೆಸಾರ್ಟ್ಸ್ ಬರಲಿಕ್ಕೆ ಶುರುವಾಗಿದೆ ಹೋಮ್ ಸ್ಟೇಸ್ ಬರಲಿಕ್ಕೆ ಶುರುವಾಗಿದೆ ಅದರಿಂದ ಅವರ ಆರ್ಥಿಕ ಸುಧಾರಣೆ ಆಗಿದೆ ಆ ಪ್ರತಿಯೊಂದು ಕುಟುಂಬದ ಆರ್ಥಿಕ ಸುಧಾರಣೆ ಆಗಿದೆ ನನಗೆ ಐ ಇನ್ ಟೂ ಮೈಂಡ್ಸ್ ಪುನಃ ಎಲೆಕ್ಟ್ರಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಬರಬೇಕಾ ಬೇಡವಾ ಅನ್ನೋವಂಥದ್ದು ಗೊಂದಲದಲ್ಲಿ ನಾನು ಒಂದು ಹೇಳಿಕೆಯನ್ನು ಕೊಟ್ಟೆ ಮಾಧ್ಯಮದವರು ಕೇಳಿದಾಗ ನಾನು ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ತೇನೆ ನಮಸ್ಕಾರ ವೀಕ್ಷಕರೇ ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರ ಉಡುಪಿ ಜಿಲ್ಲೆ ರಚನೆಯಾಗಿ ಇಪ್ಪತ್ತ ಐದು ವರ್ಷಗಳು ತುಂಬಿದ ಸಂದರ್ಭದಲ್ಲಿ ನಾವು ಕೆ ಜಯಪ್ರಕಾಶ್ ಹೆಗ್ಡೆ ಅವರ ಸಂದರ್ಶನವನ್ನ ಇದೇ ಸ್ಟುಡಿಯೋದಲ್ಲಿ ಮಾಡಿದ್ವಿ ಆವಾಗ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ರು ರಾಜಕೀಯವಾಗಿ ನಾವು ಅಷ್ಟೇನು ಪ್ರಶ್ನೆಯನ್ನ ಅವರಿಗೆ ಕೇಳಲಿಕ್ಕೆ ಆಗಲಿಲ್ಲ ಈಗ ತುಂಬಾ ಸ್ವತಂತ್ರರಾಗಿದ್ದಾರೆ ಅದರ ಜೊತೆಗೆ ಮಾರ್ಚ್ ಹನ್ನೆರಡನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ ಅವರ ಮುಂದಿನ ರಾಜಕೀಯದ ನಡೆ ಯಾವ ರೀತಿಯಲ್ಲಿ ಇರ್ತದೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ನಮ್ಮಲ್ಲಿವೆ ಇದೆಲ್ಲದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ರಾಜಕೀಯ ವಲಯದಲ್ಲಿ ಕಳೆದ ಹಲವು ತಿಂಗಳಿನಿಂದ ಒಂದು ಮಾತು ಕೇಳಿ ಬರ್ತಾ ಇತ್ತು ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು ಅದೆಲ್ಲದಕ್ಕೂ ಅಧಿಕೃತವಾಗಿ ತೆರೆ ಮಾರ್ಚ್ ಹನ್ನೆರಡನೇ ತಾರೀಕಿಗೆ ಬಿದ್ದಿದೆ ಸರ್ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ರಿ ಹೇಗನಿಸ್ತಾ ಇದೆ ತಮಗೆ ಸೇರಿ ಒಂದು ಸಾಧದಷ್ಟೇ ನಿನ್ನೆ ಸೇರಿದ್ದು ಇವತ್ತು ಉಡುಪಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಉಡುಪಿಗೆ ಅವರ ಗ್ಯಾರಂಟಿ ಸ್ಕೀಮ್ನ ಒಂದು ಸಮಾವೇಶಕ್ಕೆ ಬಂದದ್ದು ಅಷ್ಟು ಬಿಟ್ಟರೆ ಅದ್ರ ಮಧ್ಯದಲ್ಲಿ ಬೇರೆ ನಡುವೆ ನಡವಳಿಕೆಗಳ ನಡೀಲಿಲ್ಲ ಇವತ್ತು ಸ್ವಲ್ಪ ಸ್ನೇಹಿತರು ಹಳೆಯ ಸ್ನೇಹಿತರು ಕಾರ್ಯಕರ್ತರೊಟ್ಟಿಗೆ ಕೂತಿದ್ದೆ ಅವರು ಕೆಲವು ಸಮಸ್ಯೆಗಳನ್ನ ಹೇಳಿದರೆ ಅದನ್ನು ಸ್ಪರ್ಧಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ ತುಂಬಾ ಸಮಯಗಳ ನಂತರ ಒಮ್ಮೆ ಎಲ್ಲರೂ ಕೂಡ ಒಟ್ಟಾಗಿದ್ದೀರಿ ಅಂತ ಭಾವಿಸ್ತೇನೆ ತುಂಬಾ ಸಮಯದಿಂದ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಯಾಕಂದ್ರೆ ಮೂರು ವರ್ಷ ಮೂರು ತಿಂಗಳುಗಳ ಕಾಲ ನಾನು ರಾಜಕೀಯದಿಂದ ದೂರ ಇದ್ದೆ ಯಾರು ರಾಜಕೀಯ ಪ್ರಶ್ನೆಗಳನ್ನು ಕೇಳಿದ್ರೆ ಉತ್ತರ ಹೇಳ್ತಾ ಇರ್ಲಿಲ್ಲ ನಾನು ಯಾಕಂದ್ರೆ ಆ ಸ್ಥಾನದಲ್ಲಿ ಕೂತಾಗ ಆ ಸ್ಥಾನಕ್ಕೆ ಗೌರವ ಕೊಡ್ಬೇಕಾಗ್ತದೆ ನಾವು ಅದಕ್ಕೆ ನಾನು ಯಾವುದೇ ರಾಜಕೀಯ ಹೇಳಿಕೆಗಳನ್ನು ಕೊಡ್ತಾ ಇರ್ಲಿಲ್ಲ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ನಾನು ಬಿಜೆಪಿಯನ್ನ ಬಿಡ್ಲಿಲ್ಲ ಆಯೋಗದ ಅಧ್ಯಕ್ಷನಾದಾಗ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ ಎಲ್ಲಿ ಸಂವಿಧಾನಿಕ ಹುದ್ದೆ ಈಗ ಅವಧಿ ಮುಗಿದ ನಂತರ ನಾನು ಸ್ವತಂತ್ರನಾಗಿದ್ದೆ ಒಂದು ಮೂಲಗಳ ಪ್ರಕಾರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗ್ತದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಸರ್ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಾವು ಗಮನಿಸ್ತಾ ಇರಬಹುದು ಅನೇಕ ಬೆಂಬಲಿಗರು ನಿಮ್ಮ ಪರವಾಗಿ ಪೋಸ್ಟ್ ಅನ್ನ ಹಾಕ್ತಾ ಇದ್ದಾರೆ ಸೊ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ನಾನು ನೀವು ಹೇಳಿದಾಗೆ ನಾನು ಅದನ್ನ ನೋಡ್ತಾ ಇದ್ದೇನೆ ಕೇಳ್ತಾ ಇದ್ದೇನೆ ಅಧಿಕೃತವಾಗಿ ಪಕ್ಷ ಅದನ್ನು ಘೋಷಣೆ ಮಾಡಿದಾಗ ಮಾತ್ರ ಅಧಿಕೃತ ಅಭ್ಯರ್ಥಿ ಆಗ್ತದ್ ಬಿಟ್ರೆ ಅಲ್ಲಿವರೆಗೆ ನಾನು ಹೇಳಲೇಬಾರದು ಯಾವುದನ್ನು ಅವರು ಘೋಷಣೆ ಮಾಡಿದ ಮೇಲೆ ಪಕ್ಷದ ಅಭ್ಯರ್ಥಿ ಆಗ್ತದ್ ಬಿಟ್ರೆ ಅಲ್ಲಿವರೆಗೆ ನಾನು ನನ್ನನ್ನೇ ಅಭ್ಯರ್ಥಿ ಮಾಡ್ತಾರೆ ಅಂತ ಹೇಳುವಂಥ ತಪ್ಪಾಗ್ತದೆ ನೀವು ಕೂಡ ಗಮನಿಸ್ತಾ ಇದ್ದೀರಿ ನೋಡ್ತಾ ಇದ್ದೀರಾ ಸರ್ ತಾವು ಪಕ್ಷದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ ಬಟ್ ಜನರಿಗೆ ಯಾವುದೇ ಒಂದು ಕೆಲಸ ಆಗ್ಬೇಕಿದ್ರೆ ಮೊದಲು ನೆನಪು ಮಾಡ್ಕೊಳ್ಳೋದು ಜಯಪ್ರಕಾಶ್ ಹೆಗ್ಡೆ ಅವರನ್ನ ಯಾಕೆ ಸರ್ ಹೀಗೆ ಅಂದ್ರೆ ನೀವು ಪಕ್ಷದಲ್ಲಿ ಇರ್ಬೇಕಂತನೂ ಇಲ್ಲ ಓಕೆ ನಮ್ಗೆ ತಟ್ಟನೆ ಒಂದು ಕೆಲಸ ಆಗ್ಬೇಕಾ ಜಯಪ್ರಕಾಶ್ ಹೆಗ್ಡೆ ಅವರಿದ್ದಾರೆ ಸೊ ಯಾಕೆ ಹೀಗಾಗಿದೆ ಟ್ರೆಂಡ್ ಅಂತ ಕಾರಣ ಇಷ್ಟೇ ನಾನು ನಿರಂತರ ಸಂಪರ್ಕದಲ್ಲಿ ಜನರ ಮಧ್ಯದಲ್ಲಿ ಇದ್ದವ ಹಿಂದೆ ಜನತಾದಳದಲ್ಲಿ ಗೆದ್ದು ಮಂತ್ರಿ ಆಗಿದ್ದೆ ಆಮೇಲೆ ಪಕ್ಷ ಆಗಲೂ ಆಗ್ಲೂ ಪಕ್ಷದವರು ನನ್ನ ಹತ್ರ ಬರ್ತಾ ಇದ್ದರು ಈಗಲೂ ಆಯೋಗದ ಅಧ್ಯಕ್ಷನಾಗಿದ್ದಾಗಲೂ ನನ್ನ ಕಚೇರಿಗೆ ಎರಡೂ ಪಕ್ಷದ ಸ್ನೇಹಿತರು ಬರ್ತಾ ಇದ್ದರು ಒಂದಂಗೆ ಕೆಲಸವನ್ನು ಮಾಡಿ ಇದೆ ಪ್ರಮುಖವಾಗಿ ಒಬ್ಬ ಪ್ರತಿ ಜನಪ್ರತಿನಿಧಿ ಆಗಿದ್ದವನಿಗೆ ಸಂಪರ್ಕವನ್ನು ಬೆಳೆಸ್ಕೊಂಡಿರ್ತಾರಲ್ಲ ಅವರಿಗೆ ಅಧಿಕಾರಿಗಳ ಸಂಪರ್ಕ ಆಗಲಿ ಮಂತ್ರಿಗಳ ಸಂಪರ್ಕವನ್ನು ಬೆಳೆಸ್ಕೊಂಡಾಗ ಯಾರಿಗಾದರೂ ಯಾವ್ದೋ ಸಮಸ್ಯೆ ಇದ್ದಾಗ ಸರ್ಕಾರದಲ್ಲಿ ಸ್ಪಂದಿಸುವಂಥ ಮನ ಇಚ್ಛೆ ಇದ್ದಾಗ ಖಂಡಿತ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಇವತ್ತು ಒಂದು ವಾಟ್ಸಪ್ನಲ್ಲಿ ಅವರು ಒಂದು ಕಳಿಸಿದರು ನಾನು ಒಂದು ಒಳ್ಳೆ ಬಟ್ಟೆಯನ್ನ ಇಟ್ಕೊಂಡು ಒಳ್ಳೆಯ ಕಾರ್ಯಕ್ರಮಕ್ಕೆ ಮಾತ್ರ ಉಪಯೋಗ ಮಾಡಿಕೊಂಡ ಅಂತ ಹೇಳಿದ್ರೆ ಆ ಒಳ್ಳೆ ಗಳಿಗೆ ಬರದೇ ಇರಲಿಕ್ಕೂ ಸಾಧ್ಯ ಇದೆ ಅಂತ ಅದಕ್ಕೆ ನಾವು ಅಧಿಕಾರವನ್ನ ಉಪಯೋಗ ಮಾಡಿಕೊಂಡು ಹಿಂದೆ ಅಧಿಕಾರದಲ್ಲಿದ್ದಾಗ ಏನು ಸಂಪರ್ಕವನ್ನು ಬೆಳೆಸ್ಕೊಂಡಿರ್ತೇವೆ ಅದು ಆ ಅಧಿಕಾರದ ಒಂದು ಫಲವನ್ನು ನನಗೇ ಉಪಯೋಗ ಮಾಡ್ಕೊಳ್ಳಬೇಕು ಅಂತ ನಾನು ಭಾವಿಸಿದ್ರೆ ಅದು ಒಂದಿಷ್ಟು ಇಲ್ಲದೇ ಇರ್ಬೋದು ಅದು ನಡೀದೇ ಇರ್ಬೋದು ಅದಕ್ಕೆ ಯಾವಾಗ ಇರ್ತದೆ ಆಗ ಯಾರು ಬರ್ತಾರೆ ಅವ್ರಿಗೆ ಸಹಾಯವನ್ನು ಮಾಡುವಂಥ ಒಂದು ಗುಣ ಬಳಸ್ಕೊಂಡ್ರೆ ಅವನು ಅಂಥವನು ನಿಜವಾಗಿ ಒಂದು ಜನಪ್ರತಿ ಆಗಲಿಕ್ಕೆ ಅರ್ಹ ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯ ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರಲಿ ಜನರಿಗೆ ಸಹಾಯವನ್ನ ಮಾಡಬೇಕು ಆಗಿರ್ಬೇಕು ಖಂಡಿತ ಖಂಡಿತ ಕೇವಲ ಚುನಾವಣೆಗೋಸ್ಕರ ಅಲ್ಲ ಕೆಲಸ ಮಾಡುವುದು ಜನರ ಸಮಸ್ಯೆಗೆ ಸ್ಪಂದಿಸುವಂತ ಮನೋಭಾವ ನಮ್ಮಲ್ಲಿ ಇರ್ಬೇಕಾಗ್ತದೆ ಖಂಡಿತ ಹೌದು ಸರ್ ಅದೇ ರೀತಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ರಿ ಏನಾದ್ರೂ ಕಂಡೀಷನ್ ಏನಾದ್ರೂ ಹಾಕಿದ್ದೀರಾ ಏನ್ ಏನಾಗ್ಲಿಲ್ಲ ಕಂಡೀಷನ್ ಹಾಕುವ ಅಗತ್ಯ ಇಲ್ಲ ಕಾಣ್ತದೆ ಯಾಕಂದ್ರೆ ನಮಗೆ ಕೆಲಸವನ್ನು ಮಾಡುವ ಒಂದು ಫೋರಂ ಬೇಕು ಯಾವಾಗಲೂ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಸಂದರ್ಭ ಬರ್ತದೆ ಅಂತ ಭಾವಿಸ್ ಕೆಲವೊಮ್ಮೆ ಬಾರದೇ ಇರ್ಬೋದು ನಾವು ಭಾವಿಸಿದಾಗದೇ ಇರ್ಬೋದು ಆಗ ಇನ್ನೊಂದು ದಿವಸ ಬರ್ತದೆ ಅಂತ ಕಾಯ್ಬೇಕಾಗ್ತದೆ ಅಷ್ಟೇ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಗುಂಪು ಜನರು ಮಾತಾಡ್ತಾ ಇರ್ತಾರೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗುವುದು ಡೌಟ್ ಆಗಿದೆ ಹಾಗಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಅನ್ನುವಂಥದ್ದು ಅವರ ಆ ಪ್ರಶ್ನೆಗೆ ಉತ್ತರ ನೀವು ಏನು ಉತ್ತರ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಅನುಮಾನ ಪ್ರಶ್ನೆ ಇಲ್ಲ ಯಾಕಂದ್ರೆ ನನ್ನತ್ರ ಯಾರು ಸಂಪರ್ಕ ಮಾಡಿ ಕೇಳಲೇ ಇಲ್ಲ ನೀವು ಸ್ಪರ್ಧಿಸ್ತೀರಾ ಅದರ ಬಗ್ಗೆ ಚರ್ಚೆ ನಡೀಲಿಲ್ಲ ಬಟ್ ಕೆಲವೊಂದಿಷ್ಟು ಗುಂಪು ಯಾಕೆ ಸರ್ ಆ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಏನಂತ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಬಿಜೆಪಿಯಲ್ಲಿ ಹಾಗಾಗಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ನಂಗೆ ಗೊತ್ತಿಲ್ಲ ಅವರಿಗೆ ನನಗೆ ಬಿಜೆಪಿ ಟಿಕೆಟ್ ಕೊಡ್ತಾ ಕೊಡುವುದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತೇನು ಬಟ್ ನಾನು ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಸಮಯ ಅವರ ಜೊತೆ ಇದ್ದೆ ನಾನು ಒಬ್ರನ್ನೊಬ್ರು ಟೀಕೆ ಮಾಡುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅವಕಾಶಗಳು ಬಂದಾಗ ಕೆಲಸವನ್ನು ಮಾಡುವಂಥದ್ದು ಸಿಕ್ಕದಿದ್ದಾಗ ಅವಕಾಶವನ್ನು ಹುಡ್ಕೊಂಡು ಹೋಗುವಂಥದ್ದು ಅಂದರೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನಗಳನ್ನು ತಗೊಳ್ಬೇಕಾಗ್ತದೆ ನಾನು ಜನತಾದಳದಲ್ಲಿದ್ದೆ ಮಂತ್ರಿ ಆಗಿದ್ದೆ ಆಗ ಇಬ್ಬಾಗ ಆಯಿತು ಅಲ್ಲಿ ಅದು ಸ್ಪ್ರಿಟ್ ಆದಾಗ ನಾನು ಪಕ್ಷೇತರನಾಗಿ ಉಳಿದೆ ಎರಡು ಬಾರಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಅದ ಬ್ರಹ್ಮವಾರದಿಂದ ಅದಾದ ನಂತರ ಪುನಃ ಆ ಮಧ್ಯದಲ್ಲಿ ಬ್ರಹ್ಮಾವರ ಇದು ರಿಆರ್ಗನೈಜೇಷನ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಆದಾಗ ಬ್ರಹ್ಮಾವರ ಕ್ಷೇತ್ರ ಮೂರು ಭಾಗ ಆಯಿತು ಯಾಕಂದರೆ ನಾನು ಯಾವ ಪಾರ್ಟಿಯಲ್ಲಿ ಇಲ್ಲ ಪಾರ್ಟಿಯವರು ಅವ್ರಿಗೆ ಬೇಕಾದಂಗೆ ಕುಲ್ದೀಪ್ ಸಿಂಗ್ ಆಯೋಗದ ಮುಂದೆ ಬಂದು ಸಲಹೆಗಳನ್ನು ಕೊಟ್ಟರು ನಾನು ಬಿ ಎಲ್ ಶಂಕರ್ ಭಾಳಷ್ಟು ಸಲಹೆಗಳನ್ನು ಕೊಟ್ಟು ಒಂದು ಬ್ರಹ್ಮಾವರ ಕ್ಷೇತ್ರನ ವಿಭಜನೆ ಮಾಡಬೇಡಿ ಚಿಕ್ಕದು ಯಾವುದಾದ್ರೂ ಮಾಡಿ ಯಾಕಂದರೆ ಇದಕ್ಕೆ ಕೇಂದ್ರ ಉಡುಪಿ ಕೇಂದ್ರಕ್ಕೆ ಹತ್ತಿರ ಆದಂಥದ್ದು ಅನೇಕ ವಿಷಯಗಳನ್ನು ಹೇಳಿತ್ತು ಆದರೂ ನಮ್ಮ ಮಾತು ಕೇಳಲಿಲ್ಲ ಅವರು ಅದೇ ರೀತಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಸಹ ಒಟ್ಟು ಮಾಡಿ ಒಂದು ಕ್ಷೇತ್ರ ಮಾಡಬೇಡಿ ಅಂತ ಹೇಳಿತ್ತು ನಾವು ಯಾಕಂದರೆ ಉಡುಪಿಯ ಕ್ಷೇತ್ರ ಜಿಲ್ಲೆಯ ಒಂದು ಬೈಂದೂರನ್ನು ತಕೊಂಡು ಶಿವಮೊಗ್ಗಕ್ಕೆ ಹಾಕೊಂಡು ಇನ್ನೊಂದು ಹಾ ಚಿಕ್ಕಮಗಳೂರು ಜಿಲ್ಲೆಯ ಕಡೂರನ್ನು ತಗೊಂಡೋಗಿ ಹಾಸನಕ್ಕೆ ಹಾಕಿದರು ಅದಕ್ಕಿಂತ ಇಲ್ಲಿಯೇ ಐದು ಜ ಕ್ಷೇತ್ರಗಳಿದ್ದರೆ ಒಂದು ಆಚೆದು ಇಚ್ಚದು ಹಾಕಿದರೆ ಎಂಟು ಮಾಡಿ ಇಲ್ಲೇ ಸ್ವಲ್ಪ ಕಾಂಪ್ಯಾಕ್ಟ್ ಒಂದು ಕಾನ್ಸ್ಟಿಟ್ಯೂನ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ನಾನು ಇದರ ಬಗ್ಗೆ ಕಮಿಷನ್ ಮುಂದೆ ಹೇಳಿದೆ ಜಸ್ಟ್ ಡೋಂಟ್ ಸಿ ದ ಸ್ಯಾಟಲೈಟ್ ಪಿಕ್ಚರ್ ಸಿ ದ ಕನೆಕ್ಟಿವಿಟಿ ಅಂತ ಹೇಳಿದೆ ಜಸ್ಟಿಸ್ ಕುಲ್ದೀಪ್ ಸಿಂಗ್ ಅವರ ಹತ್ರ ಅದನ್ನು ಕೇಳಲಿಲ್ಲ ನಮ್ಮ ಮಾತು ನಂದು ಬಿ ಎಲ್ ಶಂಕರ್ ಅವರು ಮಾತನಾಡಿಲಿಲ್ಲ ಅಲ್ಲಿ ಅದನ್ನು ಕಡೂರು ಹಾಸನಕ್ಕೆ ಹೋಯಿತು ಬೈಂದೂರು ಶಿವಮೊಗ್ಗಕ್ಕೆ ಹೋಯಿತು ನಾಲ್ಕು ಉಡುಪಿಯ ಜಿಲ್ಲೆಯ ಕ್ಷೇತ್ರ ನಾಲ್ಕು ಚಿಕ್ಕಮಗಳೂರು ಜಿಲ್ಲೆ ಕ್ಷೇತ್ರ ಘಾಟಿ ಹತ್ತಿ ಹೋಗಬೇಕು ಘಾಟಿ ಮಧ್ಯದಲ್ಲಿ ಇಲ್ಲಿ ಹೋಗುವಾಗ ಶಿವಮೊಗ್ಗ ಜಿಲ್ಲೆ ಬರ್ತದೆ ಅಥವಾ ಮೂಡಿಗೆರೆಗೆ ಸೀದ ಹೋಗ್ಬೇಕು ಅಂದ್ರೆ ಮಂಗಳೂರಿನ ಮೇಲೆ ಹೋಗಬೇಕು ಇದನ್ನು ಅರ್ಥವೇ ಮಾಡಿಕೊಳ್ಳೋದೆ ಅವರು ರಿಆರ್ಗನೈಸ್ ಮಾಡಿದ್ರು ಬಿಟ್ಟರೆ ಇವತ್ತಿಗೂ ನನ್ನ ಅಭಿಪ್ರಾಯ ಅವ್ರು ಮಾಡಿದಂಥದ್ದು ಸರಿಯಲ್ಲ ಅಂತ ಇನ್ನು ಕರಾವಳಿ ಹಿಂದುತ್ವದ ಭದ್ರಕೋಟೆಯಾಗಿ ಬದಲಾಗಿದೆ ಸೊ ಇಲ್ಲಿ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯನ್ನು ನಾವು ಗಮನಿಸಬಹುದು ಕಳೆದ ಲೋಕಸಭೆ ಚುನಾವಣೆಯನ್ನು ಕೂಡ ನಾವು ಗಮನಿಸಬಹುದು ಸೊ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಸೋತು ಹೋಗಿದೆ ಅಂತ ಹೇಳ್ಬಹುದು ಸರ್ ಈ ಸಂದರ್ಭದಲ್ಲಿ ನಿಮಗೆ ಏನೆಲ್ಲ ಸವಾಲುಗಳು ಎದುರಾಗ್ತದೆ ಅದನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತೀರಿ ನೀವು ಸರ್ ನಾನು ಹಿಂದೂ ಹಿಂದೂ ನಾನು ಅಯೋಧ್ಯೆಗೆ ಡೊನೇಷನ್ ಕೊಟ್ಟಿದ್ದೀನಿ ಚುನಾವಣೆ ಸಿ ನಾವು ಯಾವ ಕೆಲಸವನ್ನು ಮಾಡೋದು ಚುನಾವಣೆಗೋಸ್ಕರ ಅಲ್ಲ ಅದನ್ನೇ ಹೇಳ್ತಾ ಇರೋದು ಈಗ ಅದನ್ನು ಆ ಹಿಂದುತ್ವವನ್ನು ಚುನಾವಣೆಗೆ ಉಪಯೋಗ ಮಾಡ್ಕೊಳ್ಬಾರ್ದು ಕೇವಲ ಧರ್ಮ ಧರ್ಮವಾಗಿ ಉಳಿಬೇಕು ದೇವರ ಬಗ್ಗೆ ಭಕ್ತಿ ಇರಬೇಕು ಅಷ್ಟು ಬಿಟ್ಟರೆ ಉಳಿದಂತೆ ರಾಜಕೀಯಕ್ಕೆ ಅದನ್ನು ಬಳಸಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ಬಾರಿ ಅದನ್ನ ಹೇಗೆ ನೀವು ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ ನಾನೇ ಊರಿನಲ್ಲಿ ಇತ್ತೀಚೆಗೆ ಒಂದು ವರ್ಷದಿಂದ ಕೆಳಗೆ ಒಂದು ನಾಲ್ಕು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದೀನಿ ನಾನು ಹೇಳ್ಕೊಂಡ್ ಬರುದಲ್ಲ ಆದರೆ ಇಂಥ ಪರಿಸ್ಥಿತಿಯಲ್ಲಿ ನಾವುಸ ದೇವಸ್ಥಾನವನ್ನು ಕಟ್ತಾ ಇದ್ದೇವೆ ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದೇವೆ ಅಯೋಧ್ಯೆಗೆ ನಾವು ಅದು ಡೊನೇಷನನ್ನು ಕೊಟ್ಟಿದ್ದೇನೆ ಹೋಗಿ ಬರಲಿಲ್ಲ ಅಷ್ಟೇ ಯಾಕಂದರೆ ಇನ್ನೊಂದು ದಿವಸ ಹೋಗಿ ಬರ್ತೇನೆ ಅಲ್ಲಿಗೆ ಹೋಗುವುದಿಲ್ಲ ಅಂತ ಏನಿಲ್ಲ ನಾನು ಹೋದಷ್ಟು ಪ್ರಾಯಶಃ ಹೆಚ್ಚಿನ ಜ ಜನ ಸಹ ಯಾವ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ದೇವಸ್ಥಾನಗಳಿಗೆ ನಾನು ಹೋಗಿದ್ದೇನೆ ನನಗೆ ಅದು ಪಬ್ಲಿಸಿಟಿ ಬೇಕಾಗಿಲ್ಲ ಮಾಡಿದ್ದನ್ನ ಹೇಳ ಅಗತ್ಯ ಧಾರ್ಮಿಕ ಭಾವನೆಗಳು ನಮ್ಮ ಮನಸ್ಸಿನ ಸಮಾಧಾನ ತೃಪ್ತಿಗೆ ಅಷ್ಟಕ್ಕೆ ಮಾಡ್ತೇನೆ ಅಷ್ಟೇ ಅಂದ್ರೆ ನೀವೀಗ ಹೇಳೋ ಪ್ರಕಾರ ಅಂತ ಹೇಳಿದ್ರೆ ಜನರಿಗೆ ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ ಅನ್ನುವಂಥದ್ದು ಹಾ ಇವತ್ತು ಹಾಗೆ ಆಗಿದೆ ಪಬ್ಲಿಸಿಟಿ ನಮ್ಗೆ ಪೋಸ್ಟರ್ ಬ್ಯಾನರ್ ಹಾಕ್ತಿದ್ರೆ ಗೊತ್ತೇ ಆಗುದಿಲ್ಲ ನಾನು ಮೊದಲಿಂದಲೂ ಹೇಳ್ತಾ ಇದ್ದು ಪೋಸ್ಟರ್ ಬ್ಯಾನರ್ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೆ ಈಗ ಅದರಿಂದ ಜನರಿಗೆ ನಾವು ಏನ್ ಮಾಡಿದೀವಿ ಅಂತ ಗೊತ್ತಾಗುದಿಲ್ಲ ನಾನು ಬಹಳ ವಿರೋಧ ಐತೆ ಪೋಸ್ಟರ್ ಬ್ಯಾನರಿಗೆ ಮೊನ್ನೆ ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುವವರೆಗೆ ನಂದು ಪೋಸ್ಟರ್ ಬ್ಯಾನರ್ ಎಲ್ಲಿಯೂ ಕಾಣಲಿಲ್ಲ ನೀವು ನೋಡಿದ್ದೀರಾ ಬೇಡ ಅಂತ ಹೇಳುವ ಅವನು ಒಂದು ಅದರ ವೆಚ್ಚ ಇನ್ನೊಂದು ನಗರದ ಸೌಂದರ್ಯವನ್ನು ಹಾಳು ಮಾಡ್ತದೆ ಅಂತ ಎರಡು ಹೌದು ಇವತ್ತು ಹೌದು ಮತ್ತೆ ಹಾಕಿದ್ದು ಆದಷ್ಟು ಬೇಗ ತೆಗಿಬೇಕು ಅನ್ನುವಂಥದ್ದು ಹಾಕಿದವರು ಅದನ್ನೇ ಅರ್ದು ನೇತಾಡು ಆಗಿ ಬಿಡಬಾರ್ದು ಅಂತ ಅದೇ ರೀತಿ ಸರ್ ಇನ್ನು ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ನಾವು ಹಿಂದಿನ ದಿನಗಳನ್ನೂ ಕೂಡ ಕೇಳ್ಕೊಂಡು ಬರ್ತಾ ಇದ್ವಿ ಸರ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತೆ ಯಾಕೆ ಹೀಗಾಯ್ತು ಅನ್ನುವಂಥದ್ದು ನನಗೆ ಹಂಗ ಅನ್ಸೋದೇ ಇಲ್ಲ ನಾಯಕತ್ವ ಎಸ್ ಸಿದ್ದರಾಮಯ್ಯನವ್ರೆ ನಾಯಕರು ಡಿ ಕೆ ಶಿವಕುಮಾರ್ ಅವರು ಅವರ ನಾಯಕತ್ವದಲ್ಲೇ ಸರ್ಕಾರ ಬಂದದಲ್ವಾ ಅದರಿಂದ ನಾಯಕತ್ವದ ಕೊರತೆ ಎಲ್ಲೂ ಇಲ್ಲ ಅದ ಅದರ ಸರಿಯಾಗಿ ಉಪಯೋಗ ಆಗ್ಬೇಕಷ್ಟೇ ಬಿಟ್ಟರೆ ಬೇ ಮಾಡಬೇಕು ಕೆಲವು ಕಡೆಯಲ್ಲಿ ಉಪಯೋಗ ಆಗ್ತದೆ ಕೆಲವು ಕಡೆಯಲ್ಲಿ ಉಪಯೋಗ ಆಗುದಿಲ್ಲ ನಾವು ಉಡುಪಿಯ ಬಗ್ಗೆ ಮಾತಾಡೋದಾದ್ರೆ ಅಲ್ಲ ನೀವು ಎಲ್ಲ ಸ್ನೇಹಿತರು ಇದ್ದಾರೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಸರ್ ತಾವು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ರೆ ಕೆಲವು ದಿನಗಳ ಹಿಂದೆ ನಿಮ್ಮ ಅವಧಿಯ ಕೊನೆಯ ದಿನದಂದು ವರದಿಯನ್ನ ಸಲ್ಲಿಸಿದ್ರೆ ಆ ವರದಿಯಲ್ಲಿ ಏನೆಲ್ಲ ಇದ್ದಿತ್ತು ಅದ್ರ ಬಗ್ಗೆ ನಮ್ ಜೊತೆ ನಮ್ಗೆ ವರದಿಯನ್ನ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಮಾತ್ರ ಇರೋದು ಬಿಟ್ರೆ ಅದರ ಕಂಟೆಂಟ್ ಅನ್ನ ಹೇಳಿಕ್ ಬರುದಿಲ್ಲ ಯಾಕಂದ್ರೆ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟು ಸರ್ಕಾರ ಕ್ಯಾಬಿನೆಟ್ ನಲ್ಲಿಟ್ಟು ಅವರು ಚರ್ಚೆ ಮಾಡಿದ ಮೇಲೆ ಸಾರ್ವಜನಿಕ ಚರ್ಚೆಗೆ ಬರ್ತದ ಅಲ್ಲಿವರೆಗೆ ನಾವು ಹೇಳಲಿಕ್ಕಿಲ್ಲ ಬಟ್ ಒಳ್ಳೆ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಮಾತ್ರ ಹೇಳಿಕ್ಕೆ ಸಾಧ್ಯ ಆಗ್ತದೆ ಉಡುಪಿ ಜಿಲ್ಲೆ ನೀವು ಎಣಿಸಿದ ಹಾಗೆ ಅಭಿವೃದ್ಧಿ ಆಗಿದೆಯಾ ಆಗಿದೆ ಉಡುಪಿ ಜಿಲ್ಲೆ ಇನ್ ಇನ್ನೊಂದು ರೀತಿ ಹೇಳ್ತೇನೆ ಉಡುಪಿ ಜಿಲ್ಲೆ ಆಗದೇ ಇದ್ದಿದ್ರೆ ಇಷ್ಟು ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಗೊತ್ತಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಫ್ಲೈಟ್ನಲ್ಲಿ ಬರುವಾಗ ಅದನ್ನು ಹೇಳಿದೆ ಯಾಕಂದ್ರೆ ಆಗ ಜಯೇಶ್ ಪಟೇಲ್ರು ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಫೈನಾನ್ಸ್ ನಾನು ಮೀನುಗಾರಿಕಾ ಸಹ ಬಂದರು ಮೀನುಗಾರಿಕಾ ಸಚಿವನಾಗಿದ್ದೆ ಲಾ ಕೊನೆಗಳಿಗೆಯಲ್ಲಿ ನನ್ನ ಬೇಡಿಕೆ ಮೇರೆಗೆ ಉಡುಪಿಯನ್ನು ಸೇರಿಸಿದ್ದರು ಇಲ್ಲದ್ರು ಉಡುಪಿ ಸೇರ್ತಾ ಇರಲಿಲ್ಲ ಅಂದು ಹಾಗಾಗಿ ಆ ತೃಪ್ತಿ ನನ್ನಲ್ಲಿದೆ ಅದಕ್ಕಿಂತ ದೊಡ್ಡ ಕೆಲಸ ಉಡುಪಿ ಜಿಲ್ಲೆಗೆ ಕಾಂಟ್ರಿಬ್ಯೂಷನ್ ಬೇರೆ ಏನೂ ಸಾಧ್ಯ ಇಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದಾಗದೇ ಇದ್ದಿದ್ರೆ ಇದು ಒಂದು ಜಿಲ್ಲಾ ಕೇಂದ್ರವಾಗ್ತಾ ಇರಲಿಲ್ಲ ತಾಲೂಕು ಕೇಂದ್ರ ಆಗಿ ಉಳಿತಾ ಇತ್ತು ಉಡುಪಿ ಅದರಿಂದ ಬೇರೆ ಕೇಂದ್ರಗಳಲ್ಲೂ ಸಣ್ಣದ ತಾಲೂಕು ಕೇಂದ್ರಗಳು ಸಣ್ಣದಾಗಿ ಉಳಿತಾ ಇತ್ತು ಅನೇಕ ಕನಸುಗಳನ್ನ ಕಂಡಿದ್ರಿ ಸರ್ ತಾವು ಉಡುಪಿ ಇನ್ನೂ ಇದೆ ನನಗೆ ಒಂದು ಕೋಸ್ಟಲ್ ಟೂರಿಸಂ ಇನ್ನೂ ಡೆವಲಪ್ ಆಗಲಿಲ್ಲ ಅದಕ್ಕೆ ಇಡೀ ಕರಾವಳಿಯಲ್ಲಿ ಡೆವಲಪ್ ಆಗ್ತಾ ಅಲ್ಲಿ ಕರಾವಳಿಯಲ್ಲಿ ಉದ್ದಕ್ಕೂ ಇರುವಂಥದ್ದು ಮುನ್ನೂರ ಇಪ್ಪತ್ತು ನಲ್ಲಿ ಕರಾವಳಿ ಕರ್ನಾಟಕದ ಕರಾವಳಿಯಲ್ಲಿ ಮೀನುಗಾರರೇ ಜಾಸ್ತಿ ಇರುವಂಥದ್ದು ಈಗ ರೆಸಾರ್ಟ್ಸ್ ಬರಲಿಕ್ಕೆ ಶುರುವಾಗಿದೆ ಹೋಮ್ ಸ್ಟೇಸ್ ಬರಲಿಕ್ಕೆ ಶುರುವಾಗಿದೆ ಅದರಿಂದ ಅವರ ಆರ್ಥಿಕ ಸುಧಾರಣೆ ಆಗಿದೆ ಆ ಪ್ರತಿಯೊಂದು ಕುಟುಂಬದ ಆರ್ಥಿಕ ಸುಧಾರಣೆ ಆಗಿದೆ ಹಾಗೆ ಮೀನುಗಾರರದ್ದು ಒಂದು ಟೂರಿಸಂ ಡೆವಲಪ್ ಆದಾಗ ಕೃಷಿಕರ ಬೆಳೆಗೆ ಧಾರಣೆ ಬರ್ತದೆ ಮೀನುಗಾರ ಮೀನನ್ನು ಹಿಡ್ಕೊಂಡು ಬಂದು ಅದಕ್ಕೆ ಧಾರಣೆ ಜಾಸ್ತಿ ಆಗ್ತದೆ ಡಿಮಾಂಡ್ ಜಾಸ್ತಿ ಆಗ್ತದೆ ಇದು ಯಾವಾಗಲೂ ರೇಟ್ಸ್ ಎಲ್ಲ ಹೇಗಾಗ್ತದೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಥಿಯರಿ ಆಗ ಟೂರಿಸಂ ಎಷ್ಟು ಜಾಸ್ತಿ ಆಗ್ತದೋ ನಾನು ಮೊನ್ನೆ ಒಂದು ಕಡೆಯಲ್ಲಿ ಹೇಳಿದೆ ಕೋಸ್ಟಲ್ ಟೂರಿಸಂ ಒಂದು ಟೆಂಪಲ್ ಟೂರಿಸಂ ಒಂದು ಇನ್ನೊಂದು ಹೆಲ್ತು ಮೆಡಿಕಲ್ ಟೂರಿಸಂ ಇದು ಉಡುಪಿಯಲ್ಲಿ ಮಣಿಪಾಲ್ ಮಾತ್ರ ಅಲ್ಲ ಈಗ ಈಗ ಉಡುಪಿಯಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಾಗಿದೆ ಅದರಿಂದಾಗಿ ಜನರಿಗೆ ಬೇರೆ ಜಿಲ್ಲೆಯಿಂದ ಉಡುಪಿಗೆ ಬರ್ತಾರೆ ಬಿಟ್ಟರೆ ಉಡುಪಿ ಜಿಲ್ಲೆಯಿಂದ ಹೊರಗೆ ಹೋಗುವುದಿಲ್ಲ ಯಾರು ವೈದ್ಯರ ಸೇವೆಗೆ ಆದರೆ ಒಂದು ನನ್ನ ದೊಡ್ಡ ಪ್ರಶ್ನೆ ಹೀಗೆ ಉಳಿದಿದೆ ಅಂದರೆ ಆಯುಷ್ಮಾನ್ ಕಾರ್ಡ್ ಇದು ಅದನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಾರ್ಡ್ ಕೊಡಬೇಕು ಅಥವಾ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸರ್ಟಿಫಿಕೇಟ್ ಒಂದು ತರೋ ಸೀರಿಯಸ್ ಇದ್ದ ಕ ಪೇಷಂಟಿಗೆ ಅದು ಆಗ್ತಾ ಇಲ್ಲ ನೇರ ದೊಡ್ಡ ಆಸ್ಪತ್ರೆಗೆ ಹೋದಾಗ ಅವರು ಒಪ್ಪುದೂ ಇಲ್ಲ ಅದಕ್ಕೆ ಎಮರ್ಜೆನ್ಸಿ ಆಪರೇಷನ್ ಇದ್ರೆ ತಕ್ಷಣದಲ್ಲಿ ಮಾಡ್ತಾರೆ ಆಗ ಅವರಿಗೆ ಬಿಲ್ ಕಟ್ಟಲಿಕ್ಕೂ ಆಗೋದಿಲ್ಲ ಆ ಪರಿಸ್ಥಿತಿಯಲ್ಲಿದ್ದಾಗ ಬಡ ಕುಟುಂಬಕ್ಕೆ ಬಹಳ ಕಷ್ಟ ಆಗ್ತದೆ ಒಂದು ದಿವಸ ನಾನು ಅಲ್ಲಿ ಆಸ್ಪತ್ರೆಯ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಆಸ್ಪತ್ರೆಯ ಒಂದು ಮುತ್ತೂಟ್ ಫೈನಾನ್ಸ್ ಇರ್ತದೆ ಡೆಡ್ ಬಾಡಿಯನ್ನು ತಗೊಂಡು ಹೋಗ್ಲಿಕ್ಕೆ ಸಹ ಹೆಂಗಸರು ಅವರ ಇಟ್ಟು ದುಡ್ಡು ತೊಗೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ ಇದನ್ನೊಬ್ರು ಬಂದು ನನಗೆ ಎಕ್ಸ್ಪ್ಲೇನ್ ಮಾಡಿದರು ಅದನ್ನು ಹೇಳಿದ್ದೆ ನಾನು ಇಂಥ ಪರಿಸ್ಥಿತಿ ಬಾರದಾಗಿ ನೋಡಬೇಕಾಗ ಅದಕ್ಕೋಸ್ಕರ ಒಂದು ಸರ್ಕಾರ ಆಯುಷ್ಮಾನ್ ಕಾರ್ಡ್ನ ಉಪಯೋಗವನ್ನು ಪುನಃ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತೊಗೊಂಡು ಬರಬೇಕು ಇಟ್ಸ್ ನಾ ಇಸ್ಟ್ ನಾಟ್ ಬಿ ಫ್ರೀ ಕಂಡೀಷನ್ ಒಂದು ವೇಳೆ ನೇರ ಬಂದರೆ ಅವರು ಇಲ್ಲಿ ಆಸ್ಪತ್ರೆ ಕೋಡ್ ನಂಬರ್ ಎಮರ್ಜೆನ್ಸಿ ಕೋಡ್ ಇದೆ ಅದಕ್ಕೆ ಅದನ್ನು ಉಪಯೋಗ ಮಾಡಿ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ನ ಕರೆಸುವಂಥದ್ದು ಬೇಕಾದ್ರೆ ಗೆ ಚಾರ್ಜ್ ಮಾಡಲಿ ಅದನ್ನು ಒಂದು ಟ್ಯಾಕ್ಸಿ ಚಾರ್ಜ್ ಏನಾದರೂ ಬಟ್ ಅದನ್ನು ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹತ್ತು ವರ್ಷಗಳಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನಾನು ಟೀಕೆ ಮಾಡಲಿಕ್ಕೆ ಹೋಗುದಿಲ್ಲ ನಾನು ಮಾಡಿದೆ ಅಂತ ಮಾತ್ರ ಹೇಳಬಹುದು ಯಾಕಂದ್ರೆ ಇನ್ನೊಬ್ಬರನ್ನ ಟೀಕೆ ಅವರು ಶುರು ಮಾಡಿದ್ರೆ ನಾನು ಉತ್ತರವನ್ನ ಹೇಳ್ತೇನೆ ನಾನಾಗಿ ಬೇರೆಯವರ ಬಗ್ಗೆ ಟೀಕೆಯನ್ನ ಸದ್ಯಕ್ಕೆ ಬೇಡ ಅಂತ ಕಂಡಂತೆ ಅಂದ್ರೆ ಏನಾದರೂ ಡೆವಲಪ್ಮೆಂಟ್ ಆಗಲಿಕ್ಕೆ ಬಾಕಿ ಅನ್ನುವಂತ ಖಂಡಿತ ನಾನು ಸಂಸದನಾಗಿದ್ದಾಗ ಚಿಕ್ಕಮಗಳೂರು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಬಿ ಸಿ ರೋಡ್ ಇದು ನ್ಯಾಷನಲ್ ಹೈವೇ ಸ್ಯಾಂಕ್ಷನ್ ಮಾಡಿಸಿದ್ದು ತೀರ್ಥಹಳ್ಳಿಯಿಂದ ಮಲ್ಪೆ ಆಮೇಲೆ ಇನ್ನೊಂದು ತುಮಕೂರಿನಿಂದ ಶಿವಮೊಗ್ಗ ಫೋರ್ ಲೈನ್ ಸ್ಯಾಂಕ್ಷನ್ ಮಾಡಿಸಿದ್ದೆ ಅದು ಮೂರು ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಹತ್ತು ವರ್ಷ ಆದರೂ ಸಹ ಕಂಪ್ಲೀಟ್ ಆಗಲಿಲ್ಲ ಮೊನ್ನೆ ಒಂದು ದಿವಸ ಉಡುಪಿಯ ಯಾವುದೊಂದು ಯುವಕರು ಪ್ರಶ್ನೆಯನ್ನು ಮಾಡಿದ್ದಕ್ಕೆ ನೀವು ಜಯಪ್ರಕಾಶ್ ಹತ್ರ ಯಾಕೆ ಕೇಳಲಿಲ್ಲ ಅನ್ನುವಂಥದ್ದನ್ನ ವಿಡಿಯೋದಲ್ಲಿ ನೋಡಿದೆ ನಾನು ನನಗೆ ಸಿಕ್ಕಿದ್ದು ಎರಡು ವರ್ಷ ಅವಕಾಶ ಅದರಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೇನೆ ಆದರೆ ಅದರ ನಂತರ ಹತ್ತು ವರ್ಷಗಳಲ್ಲಿ ಕಂಪ್ಲೀಟ್ ಮಾಡುವಂತದ್ದು ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಮಾಡಿಸ್ತಾ ಇದ್ದೇನೆ ಅಷ್ಟೇ ಅವಕಾಶ ಸಿಕ್ಕಿದ್ರೆ ಸಿಕ್ಕಿದ್ರೆ ಖಂಡಿತ ಎಷ್ಟೊಳಗೆ ಮಾಡಿಸ್ತಾ ಇದ್ದೆ ಯಾಕಂದ್ರೆ ಕುಂದಾಪುರದಲ್ಲಿ ಫ್ಲೈಓವರು ಬಸವರು ಮುರ್ಕೈದು ಅಂಡಪಾಸು ಕೋಟೇಶ್ವರದ ಅಂಡಪಾಸ ನಾನು ಕೆಲಸ ಆಗುವಾಗ ಆ ಜಾಗದಲ್ಲಿ ಹೋಗಿ ನಿಲ್ತಾ ಇದ್ದೆ ಮಳೆಗಾಲದಲ್ಲಿ ನೀರು ನಿಂತಾಗ ಹೋಗಿ ಅದನ್ನು ಕ್ಲೀನ್ ಕ್ಲಿಯರ್ ಮಾಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೆ ಅದರಿಂದ ಕೆಲಸ ಮಾಡಿಸುವಾಗ ನಿರಂತರವಾಗಿ ಅದರ ಹಿಂದೆ ಇರಬೇಕಾಗ್ತದೆ ಒಂದು ಕಚೇರಿಗಳಲ್ಲಿ ಕಡತಗಳ ಬೆನ್ನು ಹತ್ತಬೇಕು ಇನ್ನೊಂದು ಕೆಲಸ ಆಗುವಾಗ ಯಾವ ಕಾಮಗಾರಿ ಆಗ್ತಾ ಇದೆ ಅದು ರಸ್ತೆ ಆಗಲಿ ಬ್ರಿಡ್ಜ್ ಆಗಲಿ ಡ್ಯಾಮ್ಸ್ ಆಗಲಿ ಅದರ ಬೆನ್ನು ಹತ್ತಬೇಕಾಗ್ತದೆ ಸ್ಲೋ ಆಗ್ತಾ ಹೋಗ್ತದೆ ಮತ್ತೆ ಬರೀ ಬೆಣ್ಣಿದ್ರೆ ಸಾಕಾಗೋದಿಲ್ಲ ಇಂಜಿನಿಯರ್ಸಿಗೆ ಕಾಂಟ್ರಾಕ್ಟರ್ಸಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸುವಂತ ಕೆಲಸವೂ ಆಗ್ಬೇಕಾಗ್ತದೆ ಅನುದಾನ ಬಿಡುಗಡೆ ಆಗದಿದ್ರೆ ಅವ್ರ ಕೆಲಸ ಎಲ್ಲಿನ ಮಾಡುದು ಕುಂದಾಪುರ ಓವರ್ ಅಂತ ಹೇಳಿದ್ರು ಸರ್ ಅದರಿಂದ ಏನ್ ಲಾಭ ಆಗಿದೆ ಸರ್ ಕುಂದಾಪುರದ ಜನತೆಗೆ ಅವತ್ತು ಬೇಡಿಕೆ ಇದ್ದಂಥದ್ದು ಕುಂದಾಪುರ ಇಬ್ಬಾಗ ಆಗ್ತದೆ ಎಲವೇಟೆಡ್ ರೋಡ್ ಮಾಡಿಬಿಟ್ರೆ ಆ ಕಡೆಯಿಂದ ಈ ಕಡೆ ಸಂಪರ್ಕವೇ ಕಡಿದು ಹೋಗ್ತದೆ ಇವತ್ತೀಗ ಆರೆಂಜ್ ಚೆಟ್ಟಿ ಹಾಲ್ನ ಒಂದು ಐ ಅಷ್ಟಾಗ ಹೈವೇ ಫ್ಲೈಓವರ್ ಇದ್ದರಿಂದ ಆ ಕಡೆ ಈ ಕಡೆ ಹೋಗುವಂಥದ್ದು ಮತ್ತೆ ದೂರ ಹೋಗುವ ವೆಹಿಕಲ್ಸ್ಗೆ ನೇರ ಹೋಗ್ಲಿಕ್ಕಾಗ್ತದೆ ಈಗ ಅಲ್ಲಿ ನಿಲ್ಬೇಕಂತ ಇಲ್ಲ ಒಳಗೆ ಬರಬೇಕಂತ ಇಲ್ಲ ನಿಮ್ಮ ಜೊತೆ ಇನ್ನಷ್ಟು ಮಾತನಾಡಲಿಕ್ಕೆ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಅನ್ನು ತೆಗೆದುಕೊಳ್ಳುವ ಟೈಮ್ ಆಗಿದೆ ವೀಕ್ಷಕರ ಲೋಕಸಭರ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ವಾ ತುಂಬಾ ಚೆನ್ನಾಗಿದೆ ಯು ಥಿಂಕ್ ಅದನ್ನ ಟ್ರೈ ಮಾಡಿ ನೋಡು ಚೆನ್ನಾಗಿರುತ್ತೆ ಇದು ನಿಮ್ಗೆ ಪರ್ಫೆಕ್ಟ್ ಆಗಿದೆ ನೈಸ್ ವಾಹ್ ನನ್ಗ ನನ್ಗೆ ಹಾಕೋ ನನ್ಗೆ ಡೈಮಂಡ್ ಎಲ್ಲ ಬೇಡ ನೀನ್ ಅವಳು ಕೊಡ ಅವಳು ಹಾಕೋತಾಳೆ ನನ್ ಕೇಳಿ ನನ್ಗೋಸ್ಕರ ಎಲ್ಲ ಮಾಡ್ತೀಯ ನೋಡಮ್ಮ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಜೋ ಸಾಲುಕಾಸ್ ಡೈಮಂಡ್ಸ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕರಾವಳಿ ಭಾಗದ ಪ್ರಸಿದ್ಧ ನಗರ ಸಂತೆಕಟ್ಟೆಯಲ್ಲಿ ನವನವೀನ ವಿನ್ಯಾಸದ ಗೃಹ ಪೀಠೋಪಕರಣಗಳ ಅತಿದೊಡ್ಡ ಮಳೆಗೆ ಎಂಜೆ ಡೆಕೋರ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ದಿವಾನ್ ಸೆಟ್ ಸೋಫಾ ಕಮ್ ಟಿವಿ ಶೋಕೇಸ್ ಮಾಡ್ಯುಲರ್ ಕಿಚನ್ ಸೋಫಾ ಸೆಟ್ ಡೈನಿಂಗ್ ಸೆಟ್ ಉಡನ್ ಕೋಟ್ ಆಫೀಸ್ ಫರ್ನಿಚರ್ ಉಡನ್ ವಾರ್ಡ್ರೂಮ್ ರೆಡಿಮೇಡ್ ಕರ್ಟನ್ಸ್ ಡೋರ್ ಮ್ಯಾಟ್ಸ್ ಬೆಡ್ಶೀಟ್ ಸೆಟ್ ಪಿಲ್ಲೋ ಕವರ್ಸ್ ಹಾಗೂ ಇನ್ನಿತರ ಗೃಹ ಪೀಠೋಪಕರಣ ಗೃಹ ಬಳಕೆ ವಸ್ತುಗಳು ಕಡಿಮೆ ದರದಲ್ಲಿ ಲಭ್ಯವಿದೆ ನಿಮ್ಮ ಮನೆ ಮತ್ತು ಕಚೇರಿಯ ಒಳಾಂಗಣ ವಿನ್ಯಾಸವನ್ನು trinity central school perampalli affiliated to the icac board new delhi with our motto enlightenment through knowledge we impart value-based education established in 2009 with over 1000 students and 100% results from previous batches 35 is to 1 student-teacher ratio with learning beyond classroom and textbooks Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. సౌందర్య సత్యనంద్ స్టోర్స్ విరామ దబళిక లోక సమార కార్యక్రమకి మాతోమే తమ గెల్లరికి కూడా హృదయపూర్వక స్వాగతం ಸರ್ ನಾವು ವಿರಾಮಕ್ಕಿಂತ ಮುಂಚೆ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸೇರ್ಪಡೆ ಆದ ನಂತರದಲ್ಲಿ ಕೆಲವೊಂದು ಟೀಕೆಗಳು ಬರುವುದಂತೂ ಸಹಜ ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗ್ತಾರೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಸೊ ಅದನ್ನ ನೀವು ಹೇಗೆ ಸ್ವೀಕರಿಸ್ತೀರಿ ಈ ಸಂದರ್ಭದಲ್ಲಿ ನಾನು ಹಿಂದಿ ಆಗ್ಲೂ ಅದರ ಬಗ್ಗೆ ಹೇಳಿದೆ ನಾನು ಯಾವುದೇ ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷವನ್ನು ಸೇರ್ಲಿಲ್ಲ ಜನತಾದನ ವಿಭಾಗ ಆದಾಗ ಪಕ್ಷೇತರನಾಗಿ ಉಳಿದಿದ್ದೆ ಕಾಂಗ್ರೆಸ್ಸಿಗೆ ಸೇರಿದ್ದೆ ಕಾಂಗ್ರೆಸ್ನಲ್ಲಿ ಒಂದು ಪಾರ್ಲಿಮೆಂಟಿಗೆ ಹೋಗುವಂಥ ಅವಕಾಶ ಸಿಕ್ತು ಅದಾದ ಮೇಲೆ ಸೋತ ಮೇಲೆ ಸುಮ್ಮನೆ ಇದ್ದೆ ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ಯಾವ ಚಟುವಟಿಕೆಯಲ್ಲಿ ಇರಲಿಲ್ಲ ನಾನು ಆಮೇಲೆ ಬಿ ಜೆ ಪಿಗೆ ಸೇರಿದ್ದೆ ಅಲ್ಲಿಯೂ ಏನು ಅವಕಾಶಗಳು ಸಿಕ್ಕಲಿಲ್ಲ ಕೊನೆಗೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದು ಒಂದು ಚಾಲಜ್ಮೆಂಟನ್ನು ಅವರಿಗೆ ಕೊಟ್ಟಿದ್ದರು ಅದು ಆಮೇಲೆ ನನ್ನ ಹತ್ರ ಕೇಳಿದೆ ನಾನು ಒಂದು ಯಾವುದೋ ಒಂದು ಚರ್ಚ್ ಒಬ್ಬರ ಹತ್ರ ಯಾಕೆ ಈಗ ಮಾಡಿದ್ರಿ ನನಗೆ ಅಂತ ಪ್ರಶ್ನೆ ಕೇಳಿದೆ ನಾಯಕ ಕಡೆಗೆ ಇದನ್ನು ತೊಗೊಳ್ತೀರಾ ಅಂತ ಕೇಳಿದರು ನಾನು ಅದರ ಸ್ವಲ್ಪ ಅದು ಆ ಕಮಿಷನ್ ಇದು ಅದಕ್ಕೆ ಕ್ವಾಲಿಫಿಕೇಷನ್ ಇತ್ತು ಒಂದು ಸಿಟ್ಟಿಂಗ್ ಜಡ್ಜ್ ಆಫ್ ಹೈಕೋರ್ಟ್ ಆರ್ ರಿಟೈರ್ಡ್ ಜಡ್ಜ್ ಆಫ್ ಹೈಕೋರ್ಟ್ ಅ ಪರ್ಸನ್ ಹೂ ಇಸ್ ಎಲಿಜಿಬಲ್ ಟು ಬಿಕಮ್ ಹೈಕೋರ್ಟ್ ಜಡ್ಜ್ ಅಂತ ಇತ್ತು ಮತ್ತು ಅದರ ಸ್ವಲ್ಪ ಮಾಹಿತಿ ತಗೊಂಡಾಗ ಬಕಟ್ ಕ್ಲಾಸ್ನವ್ರಿಗೆ ಹೆಲ್ಪ್ ಮಾಡ್ಬೋದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮನಸ್ಸಿಗೆ ಬಂತು ತೆಕ್ಕೊಂಡು ಅದನ್ನು ಎಕ್ಸೆಪ್ಟ್ ಮಾಡಿದೆ ಖಂಡಿತ ನನಗೆ ಬಕಟ್ ಕಮಿಷನ್ ಚೇರ್ಮನ್ ಆದ ಮೇಲೆ ಅನೇಕ ಹಿಂದುಳಿದ ಜಾತಿಯವರಿಗೆ ಸಣ್ಣ ಪುಟ್ಟ ಜಾತಿಯವರಿಗೆ ಯಾರಿಗೆ ಧ್ವನಿ ಇರಲಿಲ್ಲ ಅವರಿಗೆ ಧ್ವನಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಎಲ್ಲ ದೊಡ್ಡ ಜಾತಿಯವರಿಗೆ ಮೀಸಲಾತಿಯನ್ನು ಕೇಳುವ ಶಕ್ತಿ ಇದೆ ಆದರೆ ಕೆಲವರು ಮುನ್ನೂರು ನಾನ್ನೂರು ಒಂದು ಸಾವಿರ ಎರಡು ಸಾವಿರ ಜಾ ಸಂಖ್ಯೆ ಇರುವ ಐದು ಸಾವಿರ ಸಂಖ್ಯೆ ಇರುವ ಜಾತಿಗಳಿಗೆ ಕೇಳುವವರು ಇರಲಿಲ್ಲ ಅದನ್ನೆಲ್ಲ ಹುಡುಕಿ ಹುಡುಕಿ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿ ವರದಿಯನ್ನು ಕೊಡ್ಲಿಕ್ಕೆ ಶುರು ಮಾಡಿದೆ ನಾನು ಅದರೊಟ್ಟಿಗೆ ಅನಾಥ ಮಕ್ಕಳದ್ದು ಒಂದು ಅವ್ರ ಅವರಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅವರಿಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇರಲಿಲ್ಲ ಯಾಕಂದರೆ ಅವರಿಗೆ ಮೀಸಲಾತಿ ಯಾವ ಪಟ್ಟಿಯಲ್ಲಿ ಇದ್ರಿಂದ ಸಾಮಾನ್ಯ ವರ್ಗಕ್ಕೆ ಹೋಗ್ತಾ ಇದ್ರು ಅವರು ನಾನು ಅದನ್ನು ಮಾಡ್ಲಿಕ್ಕೆ ಹೋದಾಗ ಒಬ್ಬ ನನಗೆ ಪತ್ರವನ್ನು ಬರೆದು ಅದು ತಪ್ಪು ನಿಮ್ಮದು ಅಂತ ಅವರನ್ನು ಕಾಸ್ಟ್ ಕ್ಯಾಟಗರಿ ಒನ್ಗೆ ತಪ್ಪು ತಪ್ಪಾಗ್ತದೆ ನಮ್ಮದು ಮೀಸಲಾತಿಯಲ್ಲಿ ಸ್ವಲ್ಪ ಹೋಗ್ತದೆ ಅಂತ ಸಿ ಅದಕ್ಕೆ ಅಪ್ಪಪ್ಪ ಆ ಮಕ್ಕಳಿಗೆ ಏನೂ ಇಲ್ಲದೇ ಇದ್ದಾಗ ಅವರನ್ನು ಯಾವ್ದಾದ್ರು ಒಂದು ಪ್ರವರ್ಗಕ್ಕೆ ಸೇರಿಸಿ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ನಂದು ಮತ್ತು ನನ್ನ ಸದಸ್ಯರ ಭಾವನೆ ಆಗಿತ್ತು ಅದಕ್ಕೆ ಒಂದು ಬೇರೆ ಬೇರೆ ಕಡೆಯಲ್ಲಿ ಬಾಲಮಂದಿರಗಳಿಗೆ ಇಲ್ಲಿ ಕೃಷ್ಣಾನುಗ್ರಹ ಕಲ್ಯಾಣಪುರದಲ್ಲಿ ಅದಕ್ಕೆ ಹೋಗಿದ್ದೆ ಕಾರ್ಕಳದಲ್ಲಿ ಹೋಗಿದ್ದೆ ಅದನ್ನೆಲ್ಲ ನೋಡಿದ ಮೇಲೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ ಇಂಥದ್ದು ಆ ಕೆಲಸವನ್ನು ಮಾಡಲಿಕ್ಕೆ ಬೇಕು ಕ್ಲಾಸ್ನಲ್ಲಿ ಆಗ್ತದೆ ಮತ್ತೆ ತುಂಬ ಕೆಲವರು ಮೀಸಲಾತಿ ಇದ್ದರೂ ಸಹ ಅವ್ರಿಗೆ ಮೀಸಲಾತಿ ಇದೆ ಅನ್ನೋದೇ ಗೊತ್ತಿಲ್ಲ ಪಟ್ಟಿಯಲ್ಲಿದ್ದರು ಕೆಲವರಿಗೆ ಮೀಸಾತಿ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಬಂದಿದೆ ಅದೊಂದು ತೃಪ್ತಿ ಅದಾದ ನಂತರ ಯಾಕಂದರೆ ಆ ಹುದ್ದೆಯಲ್ಲಿರುವಾಗ ಅದರಲ್ಲಿ ಕ್ವಾಲಿಫಿಕೇಷನ್ನೇ ಇದರ ಸಿಟ್ಟಿಂಗ್ ಜಡ್ಜ್ ಅವರ ರಿಟೈರ್ಡ್ ಜಡ್ಜ್ ಅವ್ರೆ ಪರ್ಸನ್ ಹೂಸ್ ಗಾಟ್ ಎಲಿಜಿಬಿಲಿಟಿ ಅಂತೆ ಅದರಿಂದ ಅದು ಸ್ಯಾ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಆದ್ದರಿಂದ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲಿಕ್ಕಿಲ್ಲ ಹಾಗಾಗಿ ಪುನಃ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲಿಲ್ಲ ನಾನು ಇಪ್ಪತ್ತೊಂಬತ್ತಿಗೆ ಮುಗಿಸಿದ ಮೇಲೆ ಬೇರೆ ಬೇರೆ ಚಟುವಟಿಕೆಗಳು ನನ್ನನ್ನು ತೊಡಸ್ಕೊಂಡಿದ್ದೆ ನೀವು ಬಂದು ಕೇಳಿದರು ನನ್ನ ಹತ್ರ ಸೇರ್ಕೊಳ್ಳಿ ಅಂತ ನನಗೆ ಐ ವಾಸ್ ಇನ್ ಟೂ ಮೈಂಡ್ಸ್ ಪುನಃ ಎಲೆಕ್ಟ್ರಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಬರಬೇಕಾ ಬ್ಯಾಡವಾ ಅನ್ನೋವಂಥದ್ದು ಗೊಂದಲದಿದೆ ನಾನು ಆಗ ಒಂದು ಹೇಳಿಕೆಯನ್ನು ಕೊಟ್ಟೆ ಮಾಧ್ಯಮದವ್ರು ಕೇಳಿದಾಗ ನಾನು ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ತೇನೆ ಅಂತ ಅದೇ ರೀತಿ ಹತ್ರ ಚರ್ಚೆ ಒಂದು ಅವಕಾಶ ಯಾಕಂದ್ರೆ ನಿಮ್ಗೆ ಇನ್ನು ಕೆಲಸ ಮಾಡುವ ಶಕ್ತಿ ಇದೆ ಉಪಯೋಗ ಆಗ್ಲಿ ಜನರಿಗೆ ಅನ್ನುವಂತ ಅಭಿಪ್ರಾಯವನ್ನು ಕೊಟ್ಟದ್ರಿಂದರ್ಮಾನವನ್ನು ತಗೊಂಡಿ ರಾಜಕೀಯದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ತಾವು ಕಂಡಿದ್ರಿ ನಿಮ್ಮ ಈ ಅನುಭವವನ್ನ ನಮ್ ಜೊತೆ ಹಂಚ್ಕೊಳ್ಳೋದಾದ್ರಿ ಸರ್ ಇಷ್ಟು ವರ್ಷಗಳ ಜರ್ನಿಯನ್ನ ಸಾಕಾಗ್ಲಿಕ್ಕಿಲ್ಲ ಈ ಒಂದು ಎರಡು ಹತ್ತು ನಿಮಿಷದಲ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ ಅದನ್ನ ನನಗೆ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಬಹಳ ಕಾಳಜಿಯನ್ನು ವಹಿಸಿದೆ ಬ್ರಹ್ಮಾವರದಲ್ಲಿ ಆದ್ದರಿಂದ ಮಂತ್ರಿಯಾಗಿ ಕೆಲಸವನ್ನು ಮಾಡಿದರೆ ಪಕ್ಷೇತರ ಶಾಸಕರಾಗಿ ಕೆಲಸವನ್ನು ಮಾಡಿದರೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಬಗ್ಗೆ ಮಾಡ್ತಿದ್ದೆ ನಾನು ಡ್ಯಾಮ್ಸ್ ಮತ್ತೆ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಡ್ಯಾಮ್ಸನ್ನು ಮಾಡಿದೆ ಸಾಲ್ಟ್ ವಾಟರ್ ಡ್ಯಾಕ್ಸೋಜನ್ ಡ್ಯಾ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ನೆಬಾರ್ಡ್ನವರು ರಿಫೈನನ್ಸ್ ಮಾಡಲಿಕ್ಕೆ ಶುರು ಮಾಡಿದರು ಬ್ರಹ್ಮವಾರು ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆಗಿ ಅದನ್ನು ಉಡಿಸುವ ಪ್ರಯತ್ನ ಮಾಡಿದೆ ನಾನು ಅದಕ್ಕೆ ಬಾಕಿ ಇದ್ದದ್ದನ್ನು ನಾನು ರಾಜೀನಾಮೆ ಕೊಡಲಿಕ್ಕೆ ಹೇಳಿದರು ಎಸ್ ಎಂ ಕೃಷ್ಣ ಚೀಫ್ ಮಿನಿಸ್ಟ್ರಾಗಿದ್ದೆ ಐದು ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೆ ಎರಡು ಕೋಟಿ ಬಿಡುಗಡೆ ಮಾಡಿದರು ಉಳಿದ ಹಣ ಬಿಡುಗಡೆ ಮಾಡಬೇಕಾದ್ರೆ ನಾನು ರಾಜೀನಾಮೆ ಕೊಡಬೇಕು ಅಂತ ಅವತ್ತಿನ ರಾಜಕೀಯ ಹೋರಾಟದಲ್ಲಿ ನಾನು ಹೇಳಿದೆ ನನ್ನ ಮ ಜಾಗದ ಮೇಲೆ ಸಾಲವನ್ನು ತೆಗೆದು ಒಂದು ನಲವತ್ತೈದು ಲಕ್ಷ ರೂಪಾಯಿ ಐವತ್ತು ಲಕ್ಷ ಕೊಟ್ಟಿದ್ದೇವೆ ಶುಗ ಫ್ಯಾಕ್ಟ್ರಿ ನಾನು ರಾಜೀನಾಮೆ ಕೊಟ್ಟ ಮೇಲೆ ಆ ದುಡ್ಡು ಬರುವುದಿಲ್ಲ ಅದಕ್ಕೆ ನೀವು ದುಡ್ಡು ಕೊಡಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದೆ ಕಡೆಗೆ ಸಕ್ಕರೆ ಮಾರಿ ದುಡ್ಡು ಕೊಟ್ಟು ನಾನು ರಾಜೀನಾಮೆ ಕೊಟ್ಟೆ ಒಂದೇ ವರ್ಷದಲ್ಲಿ ಶುಗ ಫ್ಯಾಕ್ಟ್ರಿ ಕ್ಲೋಸ್ ಆಯಿತು ಈಗ ಪುನಃ ಅದನ್ನು ಉಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನ್ನ ಅಭಿಪ್ರಾಯ ಅದು ಆಗೋದಿಲ್ಲ ಅಲ್ಲಿ ಒಂದು ನೂರು ಎಕರೆ ಜಾಗ ಇದೆ ಅದನ್ನು ಮೇ ಬಿ ಸ್ಮಾಲ್ ಸ್ಕೇಲ್ ಅಥವಾ ಟೈನಿ ಇಂಡಸ್ಟ್ರೀಸ್ ಮಾಡಲಿಕ್ಕೆ ಮೀಡಿಯಮ್ಸ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಟೈನಿ ಇಂಡಸ್ಟ್ರೀಸ್ ಮಾಡಲಿಕ್ಕೆ ಅದನ್ನು ಅಲಾಟ್ ಮಾಡಿದರೆ ತುಂಬ ಯುವಕರಿಗೆ ಸ್ಟಾರ್ಟಪ್ಸಿಗೆ ಸಹಾಯ ಆಗ್ತದೆ ಮತ್ತು ಉದ್ಯೋಗ ಸೃಷ್ಟಿ ಆಗ್ತದೆ ನಾವು ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದೆ ಇವತ್ತಿನ ಯುವ ಪೀಳಿಗೆಗೆ ಉದ್ಯೋಗವನ್ನು ಕೊಡಿಸೋದು ಅಂತ ಇಲ್ಲದಿದ್ದರೆ ಮುಂದೊಂದು ದಿವಸ ಉದ್ಯೋಗ ಸೃಷ್ಟಿ ಆಗದೆ ಅವರಿಗೆ ಇಲ್ಲದಿದ್ದಾಗ ಏನಾಗ್ಬೋದು ಅನ್ನೋದನ್ನು ನಾವು ಸ್ವಲ್ಪ ದೂರ ದೃಷ್ಟಿ ಇರಬೇಕಾಗ್ತದೆ ಕೇವಲ ಹುಡುಗರನ್ನ ನಾವು ಚುನಾವಣೆಗೆ ಮಾತ್ರ ಉಪಯೋಗ ಮಾಡಿಕೊಡುವುದಲ್ಲ ಅವರಿಗೆ ಮುಂದಿನ ದಾರಿ ಏನು ಅನ್ನುವಂಥ ತೋರಿಸ್ಬೇಕಾಗ್ತದೆ ಅದಾಗದೇ ಇದ್ರೆ ಅದೇ ದೊಡ್ಡ ದುರಂತ ಆಗ್ಬಹುದು ಅಂತ ನನ್ನ ಅಭಿಪ್ರಾಯ ಯುವ ಪೀಳಿಗೆಗೆ ದಾರಿ ತೋರಿಸುವಂಥದ್ದು ಮತ್ತೆ ಎಜುಕೇಶನ್ ಅಂಡ್ ಹೆಲ್ತ್ ಇದರ ಬಗ್ಗೆ ಸರ್ಕಾರ ಹೆಚ್ಚು ಅನುದಾನವನ್ನು ಕೊಡಬೇಕಾದಂಥದ್ದು ಕರ್ತವ್ಯ ಮತ್ತೆ ಜನಪ್ರತಿನಿಧಿಗಳು ಯಾರಿದ್ದಾರೆ ವಿಧಾನಸಭೆಗೆ ಹೋಗ್ತಾರೆ ಅಥವಾ ಲೋಕಸಭೆ ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅದಿರೋದು ಬಜೆಟ್ ಸೆಷನ್ ಅದಕ್ಕೆ ಅಲ್ವಾ ಚರ್ಚೆ ಆಗದೆ ಬಜೆಟ್ ಪಾಸ್ ಆಗೋ ದಿನಗಳು ಬಂದದ್ದು ದುರಂತ ದರ್ ಆರ್ ಟೂ ಥಿಂಗ್ಸ್ ಒಂದು ಬಜೆಟ್ನಲ್ಲಿ ಚರ್ಚೆ ಆಗಬೇಕು ಯಾವ ಯಾವ ಆಕೆಗೆ ಎಷ್ಟೆಷ್ಟು ಅನುದಾನವನ್ನು ಕೊಡ್ತಾರೆ ಅದು ಸಮರ್ಪಕವಾಗಿದೆಯೇ ಇಲ್ವಾ ಅನ್ನುವಂಥದ್ದು ಇನ್ನೊಂದು ರಾಜ್ಯಪಾಲರ ಭಾಷಣ ಸರ್ಕಾರ ತನ್ನ ಮುಂದಿನ ಯೋಜನೆಗಳೇನು ಅಂತ ರಾಜ್ಯಪಾಲರ ಮುಖ್ಯನೇ ಹೇಳಿಸಿರ್ತಾರೆ ಅದರ ಬಗ್ಗೆ ಚರ್ಚೆ ಆಗಬೇಕು ಸ್ಕೈ ಇಸ್ ದ ಲಿಮಿಟ್ ಅದ್ರಲ್ಲಿ ಚರ್ಚೆಗೆ ರಾಜ್ಯಪಾಲ ಅದ ಇದು ಅಯೋವ್ಯಯದಲ್ಲಿ ಚರ್ಚೆ ಮಾಡೋದು ನನ್ನ ಕ್ಷೇತ್ರದ ರಸ್ತೆ ನೀರು ಅದಲ್ಲ ಇನ್ ಜನರಲ್ ರಾಜ್ಯದ ಬೇರೆ ಬೇರೆ ಇಲಾಖೆಗಳಿಗೆ ಎಷ್ಟು ಅನುದಾನವನ್ನು ಕೊಡ್ತಾರೆ ಅನ್ನುವಂಥದ್ದು ನನ್ನ ಕ್ಷೇತ್ರದ ಬಗ್ಗೆ ಕ್ವೆಶ್ಚನ್ ಅವರ್ಸ್ ಇದೆ ಕಾಲಿಂಗ್ ಅಟೆನ್ಷನ್ ಬೇರೆ ಬೇರೆ ಸಮಸ್ಯೆಗಳಿವೆ ಇದು ಪ್ರಶ್ನೆಗಳಿವೆ ಅದ್ರಲ್ಲಿ ಚರ್ಚೆ ಆಗಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಡುಪಿಗೆ ಆಗಮಿಸಿದಾಗ ಸಮಾವೇಶಕ್ಕೆ ಆಗಮಿಸಿದಾಗ ಜಯಪ್ರಕಾಶ್ ಹೆಗ್ಡೆಯವರು ಕಾಂಗ್ರೆಸ್ ಗೆ ಬಂದಿರೋದು ನಮಗೆ ಒಂದು ಶಕ್ತಿ ಬಂದ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಸರ್ ಓ ನಿಜವಾಗ್ಲೂ ಶಕ್ತಿ ಬಂದಿರಬಹುದು ಉಡುಪಿ ಕಾಂಗ್ರೆಸ್ ಗೆ ಶಕ್ತಿ ಇದೆ ಸ್ವಲ್ಪ ಅದಕ್ಕೆ ಸೇರಿಸಲಿಕ್ಕೆ ಸಾಧ್ಯ ಅಂತ ನೋಡಬೇಕಾಗಿದೆ ಯಾಕಂದರೆ ಬಂದದಷ್ಟೇ ನಾನು ಒಂದೇ ಸಲ ಅದು ನನ್ನಿಂದ ಆಯಿತು ಅಂತ ಹೇಳಲಿಕ್ಕೂ ತಯಾರಿಲ್ಲ ನಾನು ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅವರು ಅನ್ನೋಂಥದ್ದು ನನ್ನ ಭಾವನೆ ಯಾವುದೇ ಪಕ್ಷಕ್ಕೆ ಸೇರಿದಾಗ ಅದನ್ನು ಉಪಯೋಗ ಮಾಡಲಿಕ್ಕೆ ಅವರು ಪ್ರಯತ್ನವೇ ಮಾಡದೇ ಇದ್ದರೆ ಅವರು ಬಂದ್ರು ಆಯಿತು ಅವ್ರದ್ದು ಕೆರಿಯರ್ ಮುಗೀತು ಅನ್ನೋ ಸ್ಟೇಜಿಗೆ ಹೋಗಬಾರ್ದು ಅವರ ಉಪಯೋಗ ಹೇಗೆ ಆಗ್ತದೆ ಅಂತ ಈಗ ಬ್ಯಾಕೋರ್ ಕ್ಲಾಸ್ ಕಮಿಷನ್ ಕೊಟ್ಟರು ಅದರಲ್ಲಿ ಏನೂ ಇಲ್ಲ ಅಂತ ಎಲ್ಲರೂ ಭಾವಿಸಿದ್ರು ನನಗೆ ಒಂದು ಮೆಸೇಜು ಬಂದಿತ್ತು ಒಬ್ಬರು ಮಿತ್ರರಿಂದ ಕಂಗ್ರ್ಯಾಚುಲೇಷನ್ಸ್ ಡೋಂಟ್ ಎಕ್ಸೆಪ್ಟ್ ಇಟ್ ಅಂತ ಬಟ್ ನನಗೆ ಸುಮ್ಮನೆ ಸಮಯವನ್ನು ಕಲಿಯೋದಕ್ಕಿಂತ ಇದರಲ್ಲಿ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಆಯಿತು ಅನ್ನೋ ತೃಪ್ತಿಯು ನನ್ನಲ್ಲಿದೆ ನನ್ನ ಶಕ್ತಿಯು ಸ್ವಲ್ಪ ಬೆಳೀತು ಅದೇ ಎಲ್ಲದಕ್ಕಿಂತ ಅದು ಒಂದು ಅನಾಥ ಮಕ್ಕಳದ್ದು ಮತ್ತೆ ಕೊನೆಯ ವರದಿ ಕೊಟ್ಟೆ ಅಲ್ಲ ಎಲ್ಲರೂ ಜಾತಿ ಗಣತಿ ಜಾತಿ ಗಣತಿ ಅಂತ ಹೇಳ್ತಾರೆ ನಾನು ಜಾತಿ ಗಣತಿ ಮಾತ್ರ ಅಲ್ಲ ಅದರಲ್ಲಿ ಒಂದು ಫಾರ್ಮೇಟನ್ನು ಕೊಟ್ಟು ಐವತ್ನಾಲ್ಕು ಕ್ವೆಶನೇಸ್ ಇತ್ತು ಅದರಲ್ಲಿ ಐವತ್ನಾಲ್ಕು ನಲ್ಲಿ ಒಂದು ಅಂಶ ಜಾತಿದು ಕೇಳಿದ್ದವರು ಉಳಿದಂಥ ಪ್ರತಿ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಅವರ ಏನು ಮಾಡ್ತಾಯಿದ್ದಾರೆ ಆದಾಯ ಎಷ್ಟು ಎಲ್ಲವೂ ಬಂದಿದೆ ಅದರಲ್ಲಿ ಅದರಲ್ಲಿ ಎಲೆಕ್ಟ್ರಿಸಿಟಿ ಇದೆಯಾ ದೀಪದಲ್ಲಿ ಇದಾರಾ ಪ್ರತಿಯೊಂದು ಅಲ್ಲಿ ಲೈವ್ಲಿಹುಡ್ ಏನು ಲಿವಿಂಗ್ ಕಂಡೀಷನ್ ಏನು ಎರಡೂ ಇತ್ತು ಅದಕ್ಕೆ ನಾವು ಏನು ಮಾಡ್ತೇವೆ ಆ ಕಂಡೀಷನ್ಸ್ಗೆ ಇಂಡಿಕೇಟರ್ಸ್ ಆಗ್ತೇವೆ ಇಂತಿಂಥ ಕಂಡೀಷನ್ಸಿಗೆ ಯಾವುದಕ್ಕೆ ಸೇರಿಸ್ಬೋದು ಅದೊಟ್ಟಿಗೆ ಆಮೇಲೆ ವೆಯ್ಟೇಜನ್ನು ಕೊಡ್ತೇವೆ ಯಾಕಂದರೆ ಕಮ್ಮಿ ಆದಾಯ ಇದ್ದವ್ರದ್ದು ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದವ್ರದ್ದು ಅವ್ರಿಗೆ ಇಂಡಿಕೇಟರ್ ವೆಯ್ಟೇಜ್ ಕೊಟ್ಟಾಗ ಅವರನ್ನು ಯಾವ ಪ್ರವರ್ಗಕ್ಕೆ ಹಾಕ್ಬೋದು ಅಂತ ಗೊತ್ತಾಗ್ತದೆ ನಾವು ಕುಮ್ನ ಸುಮ್ಮನೆ ಕೂತ್ಕೊಂಡು ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ವರದಿಯನ್ನು ಅವ್ರ ಇದೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ನಾವು ಅದನ್ನು ಅನ್ನು ಕೊಟ್ಟ ಮೇಲೆ ಒಂದು ವರದಿಯನ್ನು ಇಂಥ ಕಾರಣಕ್ಕಾಗಿ ಇಂಥವ್ರನ್ನ ಇಂಥ ಪ್ರವರ್ಗಕ್ಕೆ ಸೇರಿಸ್ಬೋದು ಅಂತ ಮಾಡಬೇಕಾಗ್ತದೆ ಬಿಟ್ಟರೆ ನಾವು ರೀಸನ್ ಕೊಡಬೇಕಾಗ್ತದೆ ಅದಕ್ಕೆ ಕೊಡದೇ ಇದ್ದರೆ ನಮ್ಮ ವರದಿ ಸರ್ಕಾರ ಒಪ್ಪಿದ್ರು ಇಟ್ಸ್ ಸಬ್ಜೆಕ್ಟ್ ಜುಡಿಷಿಯಲ್ ರಿವ್ಯೂ ಕೋರ್ಟಿಗೆ ಹೋಗ್ತದೆ ಅಲ್ಲಿ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿರ್ತದೆ ನಾವು ಮಾಡಿ ಬರೋದು ವರದಿ ಸ ನ್ಯಾಯಾಲಯದ ಸಹ ಎಕ್ಸೆಪ್ಟ್ ಆಗಬೇಕು ಅನ್ನೋದು ಅದರಿಂದ ಇಷ್ಟೆಲ್ಲ ಮಾಡಿದ ಮೇಲೆ ವರದಿಯನ್ನು ಸರ್ಕಾರ ಕೊಟ್ಟಿದೆ ಅದರಿಂದ ಅತೃಪ್ತಿ ನನ್ನಲ್ಲಿದೆ ಒಂದು ಎರಡು ಸಲ ನಾವು ಪತ್ರವನ್ನು ಬರೆದಿದ್ದು ಸರ್ಕಾರಕ್ಕೆ ಹಿಂದಿನ ಸರ್ಕಾರಕ್ಕೆ ಪತ್ರ ಬರೆದಾಗ ನಮಗೆ ಏನು ಮಾಡಬೇಕು ಹಿಂದೆ ಅವರ ಸಂದರ್ಭದಲ್ಲಿ ಬರೆದಂಥ ವರದಿಯನ್ನು ಕೊಡಬೇಕಾ ಅಥವಾ ಅಲ್ಲಿ ಮೆಂಬರ್ ಸೆಕ್ರೆಟರಿ ಸಿಗ್ನೇಚರ್ ಇದರಿಂದ ನಾವೇ ಬೇರೆ ವರದಿ ಕೊಡಬೇಕಂತ ಬರೆದಿತ್ತು ನಮಗೆ ಉತ್ತರ ಬರಲಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಪುನಃ ಪತ್ರವನ್ನು ಬರೆದ್ವಿ ಯಾಕಂದರೆ ಅದು ನೂರ ಅರವತ್ತ್ಮೂರು ಕೋಟಿ ಖರ್ಚು ಮಾಡಿದ್ದು ವೇಸ್ಟ್ ಆಗಬಾರ್ದಲ್ವ ಅದಕ್ಕೆ ನಾವು ರಿಪೋರ್ಟ್ ಅಲ್ಲಿ ಪತ್ರ ಬರೆದರು ಹಿಂದಿನ ದತ್ತಾಂಶ ಏನು ಸಂಗ್ರಹ ಮಾಡಿದ್ದಾರೆ ಅದರ ಆಧಾರದ ಮೇಲೆ ನಿಮ್ಮ ಸಲಹೆಗಳನ್ನು ಕೊಡಿ ಅಂತ ವರದಿಯನ್ನು ಕೊಡಿ ಅಂತ ನಾವು ತಕ್ಷಣದಲ್ಲಿ ಪ್ರಾರಂಭವನ್ನ ಮಾಡಿ ಕೊನೆಯ ದಿನ ಅದನ್ನ ಸರ್ಕಾರಕ್ಕೆ ಕೊಟ್ಟು ಆಯೋಗದಿಂದ ಹೊರಗೆ ಬಂದಿದ್ದೇವೆ ಯಾಕಂದ್ರೆ ನಾನು ಕೊಡದೆ ಬರದೇ ಇದ್ರೆ ಆ ನೋವು ನನ್ನಲ್ಲಿ ಉಳಿತಾಯಿರ್ತಿತ್ತು ಒಂದು ವೇಳೆ ಪಕ್ಷ ನಿಮಗೆ ಟಿಕೆಟ್ ಕೊಟ್ರೆ ನೀವು ಕಾರ್ಯಕರ್ತರನ್ನ ಹೇಗೆ ಒಗ್ಗೂಡಿಸ್ತೀರಿ ಮತ್ತೆ ನಿಮಗೆ ಏನೆಲ್ಲ ಸವಾಲುಗಳು ಎದುರಾಗ್ತದೆ ಒಂದು ಮನೆ ಅಂತ ಹೇಳಿದ ಮೇಲೆ ಅಲ್ಲಿ ಅಸಮಾಧಾನಗಳು ಖಂಡಿತ ಬಂದೇ ಬರ್ತದೆ ಇದನ್ನೆಲ್ಲ ಸವಾಲಾಗಿ ಹೇಗೆ ಸ್ವೀಕರಿಸ್ತಿರಿ ತಾವು ಹಿಂದೆ ಒಂದು ಅನುಭವ ಇದೆ ವಿಧಾನಸಭೆಗೂ ಗೆದ್ದಿದ್ದೇನೆ ಲೋಕಸಭೆಗೂ ಗೆದ್ದಿದ್ದೇನೆ ಆದರೆ ಅವತ್ತಿನ ಚುನಾವಣಾ ಪ್ರಕ್ರಿಯೆಗೂ ಇವತ್ತಿನ ಚುನಾವಣಾ ಪ್ರಕ್ರಿಯೆಗೂ ಬಹಳ ಅಂತರ ಇದೆ ಅದನ್ನ ಸ್ವಲ್ಪ ಹೋಲಿಸಿ ನೋಡಬೇಕಾಗ್ತದೆ ಅಂದಿಗೂ ಇಂದಿಗೂ ವ್ಯತ್ಯಾಸ ಏನಿದೆ ಅಂತ ಮತ್ತೆ ಎಲ್ಲ ಯುವ ಪೀಳಿಗೆಯನ್ನು ಒಟ್ಟಿಗೆ ತಕೊಂಡು ಹೋಗೋ ಪ್ರಯತ್ನ ಗ್ರಾಮೀಣ ಪ್ರದೇಶದಲ್ಲಿ ರೈತರದ್ದು ಈಗ ಇಂಡಸ್ಟ್ರಿಯಲಿಸ್ಟ್ ಈಗ ಮೊನ್ನೆ ಒಂದು ಕಾಸಿಯಾದವರು ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು ಅವರದ್ದು ಸಮಸ್ಯೆಗಳು ನೂರಾರು ಇದೆ ಅದನ್ನು ಸರ್ಕಾರಕ್ಕೆ ಮುಂದೆ ತಕೊಂಡು ಹೋಗಬೇಕಾಗ್ತದೆ ನಾನು ಅಲ್ಲಿ ಒಂದು ಮಾತನ್ನು ಹೇಳಿದೆ ಈಗ ಜಿ ಎಸ್ ಟಿ ಬಗ್ಗೆ ಒಂದು ಚರ್ಚೆ ಮಾಡಿದೆ ನಾನು ಅದು ಜಿ ಎಸ್ ಟಿ ಕೇವಲ ಕೇಂದ್ರ ಸರ್ಕಾರ ಅಂತ ಅಲ್ಲ ರಾಜ್ಯ ಸರ್ಕಾರವು ಕಲೆಕ್ಟ್ ಮಾಡಿ ಕೇಂದ್ರ ಸರ್ ಅದರ ಸ್ಲ್ಯಾಬ್ ಬಗ್ಗೆ ಎಲ್ಲ ಚರ್ಚೆ ಮಾಡಿದೆ ನನಗೆ ಅದಕ್ಕೆ ಟೀಕೆ ಮಾಡಿದರು ಅಂದರೆ ಅವರ ಅವರ ಭಾವನೆ ಮನಸ್ಸಿನಲ್ಲಿತ್ತು ನಾನು ಕೇಂದ್ರ ಸರ್ಕಾರ ಟೀಕೆ ಮಾಡ್ತೇನೆ ಅಂತ ಸಿ ಸಬ್ಜೆಕ್ಟ್ ಮೇಲೆ ನಾನು ಚರ್ಚೆ ಆಗಬೇಕು ಇನ್ಕಮ್ ಟ್ಯಾಕ್ಸ್ ಆದರೆ ಇನ್ಕಮ್ ಟ್ಯಾಕ್ಸ್ ಇದು ಜಿ ಎಸ್ ಟಿ ಆದರೆ ಕೇಂದ್ರಕ್ಕೆ ಎಷ್ಟು ಶೇರ್ ಇರ್ತದೆ ರಾಜ್ಯಕ್ಕೆ ಎಷ್ಟು ಪರ್ಸೆಂಟೇಜ್ ಇರ್ತದೆ ಎಷ್ಟು ಕ ಇದೆಲ್ಲ ಚರ್ಚೆ ಆಗೋದಿಲ್ಲ ಅದನ್ನು ಅರ್ಥವನ್ನು ಮಾಡಿಕೊಡದೆ ಚರ್ಚೆ ಮಾಡ್ತಾರಲ್ಲ ಅವರಿಗೆ ಇದ್ರ ಬಗ್ಗೆ ಅರ್ಥವೇ ಆಗಿರಲಿ ಜಿ ಎಸ್ ಟಿ ಅಂದ್ರೆ ಏನಂತೂ ಗೊತ್ತಿರಲಿಕ್ಕಿಲ್ಲ ಚರ್ಚೆ ಮಾಡ್ತಾರೆ ಅದಕ್ಕೆ ಯುವ ಪೀಳಿಗೆಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಬಹಳ ಮುಖ್ಯ ಮುಂದೆ ಬೇಕಾದಂಥದ್ದು ನಮ್ಮ ಒಂದು ಪ್ರೊಜೆಕ್ಷನ್ ಕೊಡಬೇಕಾಗ್ತದೆ ನಾವು ಸಂಸದನಾದರೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಏನು ಅನುದಾನವನ್ನು ರೆಗ್ಯುಲರ್ ಕೋರ್ಸ್ನಲ್ಲಿ ಬರುವಂಥದ್ದನ್ನು ನಾನು ಮಾಡಿದೆ ಅಂತ ಹೇಳುವುದಲ್ಲ ರೆಗ್ಯುಲರ್ ಗ್ರ್ಯಾಂಟ್ ಏನು ಬರ್ತದೆ ಅದರ್ ದ್ಯಾನ್ ದಟ್ ನಾನು ಗೌರ್ಮೆಂಟಿಂದ ಇಂದ ಮಿನಿಸ್ಟ್ರಿಂದ ಎಷ್ಟೆಷ್ಟು ತಂದಿದ್ದೇನೆ ಅನ್ನೋಂಥದ್ದು ಭಾಳ ಮುಖ್ಯ ಆಗ್ತದೆ ಈಗ ರೈಲ್ವೇದು ಹೊಸ ರೈಲ್ವೆ ಇದು ಪ್ರಾಜೆಕ್ಟ್ಸ್ ಯಾವ್ದು ಬಂದಿದೆ ಯಾವ ಸ್ಟೇಷನಲ್ಲಿ ಯಾವ ಟ್ರೈನ್ ನಿಲ್ಬೇಕು ಅನ್ನೋದು ಚರ್ಚೆ ಆಗ್ತದೆ ಈಗ ಮಂಗಳೂರಿನ ವಿಮಾನ ನಿಲ್ದಾಣ ನಾನಿದ್ದಾಗಲೇ ಅದು ಅಪ್ಗ್ರೇಡ್ ಆದದ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದದ್ದು ಫಸ್ಟು ಎರಡು ಫ್ಲ ಇದು ಏರೋಬ್ರಿಡ್ಜ್ ತಂದದ್ದೇ ನಮ್ಮ ಕಾಲದಲ್ಲಿ ಅದೆಲ್ಲ ನೆನಪಿದೆ ಆ ತೃಪ್ತಿ ಇರಬೇಕಾಗಿ ನಾವು ಕೆಲಸ ಮಾಡಿದ ತೃಪ್ತಿಯಿಂದ ಕೇವಲ ಚುನಾವಣೆ ಗೆಲ್ಲುವಂಥದ್ದು ಮಾತ್ರ ಕೆಲಸ ಆಗಬಾರ್ದು ನಮ್ಮದು ಈಗ ಫ್ಲಯ ಇದು ನ್ಯಾಷನಲ್ ಅದು ನಾನು ಮೂರು ನ್ಯಾಷನಲ್ ಹೈವೇನು ಸ್ಯಾಂಕ್ಷನ್ ಮಾಡಿಸ್ಕೊಂಡೆ ನಾನು ಆಗಲೇ ಹೇಳಿದೆ ನಿಮಗೆ ಈ ನ್ಯಾಷನಲ್ ಹೈವೇದು ಕೆಲಸವನ್ನು ಮುಗಿಯುವಾಗ ಆಗ ಡಾಕ್ಟರ್ ಆಚಾರ್ಯ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ನಾನು ಇಲ್ಲಿ ಎಮ್ ಎಲ್ ಎ ಇದ್ದಾಗಲೂ ಬೆನ್ನತ್ತಿದೆ ಅದನ್ನೆಲ್ಲ ಎಂ ಪಿ ಆಗಿದ್ದಾಗ ಕುಂದಾಪುರದ ಫ್ಲೈಓವರು ನಂತರ ಸಹ ನನ್ನ ಅವಧಿ ಮುಗಿದ ನಂತರ ಸಹ ಬರೆದು ಬಸವರು ಮೂರು ಕೈ ದಂಡ ಪಾಸ್ ಮಾಡಿಸ್ಕೊಂಡೆ ಸಿ ನಾವು ಯೋಚನೆಗಳನ್ನು ಮಾಡ್ತಾ ಇರಬೇಕು ಏನಾಗಬೇಕು ಅಂತ ಯೋಜನೆಗಳು ತನ್ನಷ್ಟಕ್ಕೆ ಹೊರಗಡೆ ಬರ್ತಾ ಇರ್ತದೆ ಅದನ್ನೇ ನಾನು ಹೇಳಿದ್ದು ಟೂರಿಸಂ ಮೀನುಗಾರಿಕೆ ಅಭಿವೃದ್ಧಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಟೆಂಪಲ್ ಟೂರಿಸಂ ಇವೆಲ್ಲದರ ಬಗ್ಗೆ ಆಲೋಚನೆ ಮಾಡಿದಾಗ ಜಿಲ್ಲೆಯ ಅಭಿವೃದ್ಧಿ ತನ್ನಕ್ಕೆ ತಾನೇ ಆಗ್ತದೆ ಮತ್ತೆ ಎಲ್ಲರ ಆರ್ಥಿಕ ಅಭಿವೃದ್ಧಿಯು ಆಗ್ತದೆ ನಾನು ಎಷ್ಟು ದಿವಸಗಳ ಕಾಲ ಅಧಿಕಾರದಲ್ಲಿದ್ದ ಮುಖ್ಯ ಅಲ್ಲ ಇದ್ದಾಗ ಏನನ್ನು ಮಾಡಿದ್ದೇನೆ ಒಂದು ವೇಳೆ ಪಕ್ಷ ನಿಮಗೆ ಟಿಕೆಟ್ ಕೊಡದೇ ಇದ್ರೆ ಬೇರೆ ಯಾರಿಗಾದ್ರೂ ಟಿಕೆಟ್ ಸಿಕ್ಕಿದ್ರೆ ನೀವು ಪಕ್ಷದ ಗೆಲುವಿಗೆ ಕಾರ್ಯಕರ್ತರನ್ನ ಒಟ್ಟು ಗೂಡಿಸ್ಕೊಂಡು ಕೆಲಸ ಮಾಡ್ತೀರಾ ಮಾಡ್ತಿದ್ದೀನಿ ನಾನು ಎಲ್ಲಿದ್ದ ಯಾವ ಪಕ್ಷದಲ್ಲಿದ್ರು ಸಹ ಪಕ್ಷೇತರನಾಗಿದ್ದ ಸತತವಾಗಿ ದುಡ್ದವನು ನಾವು ಯಾಕಂದ್ರೆ ನಮ್ಗೆ ಸುಮ್ಮನೆ ಕೂತ್ಕೊಳ್ಳೋದು ಅಂದ್ರೆ ಆಗೋದಿಲ್ಲ ಕೆಲಸ ಮಾಡ್ತಾನೆ ಇರ್ಬೇಕಾಗಿ ಇಲ್ದಿದ್ರೆ ರಸ್ಟ್ ಹಿಡಿತದೆ ಏನಾದರೂ ಒಂದು ಕೆಲಸವನ್ನ ಮಾಡ್ತಾ ಸರ್ ಹಾಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಹೊಸ ಮುಖಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಂತ ಕಾಣಿಸ್ತದ ತಮ್ಗೆ ಅದು ಅವ್ರಿಗೆ ಬಿಟ್ಟಂತದ್ದು ನಾನು ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಪಕ್ಷದ ಬಗ್ಗೆ ಮಾತಾಡೋದೇ ಇಲ್ಲ ನೀವು ಯಾಕಂದ್ರೆ ನನ್ಗೆ ಸಂಬಂಧಪಟ್ಟದಲ್ಲ ಅದು ಒಂದು ಕಡೆ ನನ್ನ ಬಗ್ಗೆ ಚರ್ಚೆ ಆಗಿದ್ರೆ ನಾನು ಅದ್ರ ಬಗ್ಗೆ ಉತ್ತರವನ್ನು ಹೇಳ್ತಾ ಇದ್ದೆ ಚರ್ಚೆ ಆಗ್ಲಿಲ್ಲ ಅಲ್ಲ ನಾನು ಯಾಕೆ ಅದಕ್ಕೆ ಚರ್ಚೆ ಮಾಡಲಿ ಒಂದು ಕಡೆ ಮೋದಿ ಗ್ಯಾರಂಟಿ ಇನ್ನೊಂದು ಕಡೆ ಕಾಂಗ್ರೆಸ್ ನ ಗ್ಯಾರಂಟಿ ಐದು ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ ಲೋಕಸಭಾ ಚುನಾವಣೆಗೂ ಮುನ್ನ ಸೊ ಇದು ಚುನಾವಣೆಗೆ ಹೆಲ್ಪ್ ಆಗ್ತದ ಅನ್ನುವಂಥದ್ದು ಯಾ ಜನ ಹೆಚ್ಚಾಗಿ ಅವರಿಗೆ ಯಾವುದರಿಂದ ನೇರ ಬೆನಿಫಿಟ್ಸ್ ಆಗಿದೆ ಅದನ್ನ ನೆನಪಿಟ್ಕೊಳ್ತಾರೆ ಅದು ನನ್ನ ಅನುಭವ ಕೆಲವೊಮ್ಮೆ ಮೊನ್ನೆ ಯಾರು ಹೇಳ್ತಾ ಇದ್ರಂತೆ ಅದು ಸರ್ಕಾರ ಕೊಟ್ಟದ್ದು ಅಂತ ಸರ್ಕಾರ ದುಡ್ಡು ಅಂತ ಸರ್ಕಾರ ಕೊಟ್ಟದ್ದು ನಮ್ಮ ತೆರಿಗೆ ಹಣವೇ ಆದರೆ ಹಿಂದೆ ಇನ್ನೊರು ಯಾಕೆ ಕೊಡಲಿಲ್ಲ ಪ್ರಶ್ನೆ ಬರ್ತದೆ ಇವರು ಕೊಟ್ಟಿದ್ದಾರೆ ನನಗೆ ಮೊನ್ನೆ ಒಬ್ರು ಕೇಳಿದ್ದು ಸರಿಯಾ ಅಂತ ಕೇಳಿದ್ರು ತಪ್ಪು ಅಂತ ಹೇಗೆ ಹೇಳ್ತೀರಿ ಕೇಳಿದೆ ನಾನು ಈಗ ಇಂಡಸ್ಟ್ರಿಯಲಿಸ್ಟಿಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರಿಗೆ ಟ್ಯಾಕ್ಸ್ ಇದು ಇಂಟ್ರೆಸ್ಟ್ ವೇವ್ ಮಾಡ್ತಾರೆ ಅಲ್ವಾ ಇದನ್ನು ಲೋನ್ ಅನ್ನು ವೇವ್ ಮಾಡ್ತಾರೆ ಅದು ಎಷ್ಟು ಲಕ್ಷ ಕೋಟಿ ಆಯ್ತು ಅದನ್ನು ಯಾರು ಪ್ರಶ್ನೆ ಮಾಡಲಿಲ್ಲ ಇನ್ನು ಅದು ಚರ್ಚೆ ಆಗ್ಬೇಕು ಇವರಿಗೆ ಕೊಟ್ಟದ್ದು ಎಷ್ಟು ಈಗ ಮೂವತ್ತ ಎರಡು ಸಾವಿರ ಕೋಟಿ ಅನ್ನೋ ಇವತ್ತು ಮುಖ್ಯಮಂತ್ರಿಗಳು ಪುನಃ ಮೂವತ್ತಾರು ಸಾವಿರ ಕೋಟಿ ಮುಂದಿನ ಅವಯದಲ್ಲಿ ಐವತ್ತೆರಡು ಲಕ್ಷ ಕೋಟಿ ಐವತ್ತೆರಡು ಸಾವಿರ ಕೋಟಿ ಅಂತ ಹೇಳಿದರು ಸಿ ಅದು ವೆನ್ ವೆಲ್ಯೂ ಕಂಪೇರ್ಡ್ ಟು ಲಾಸ್ಟ್ ಟೈಮ್ ಪಿಗ ಬಂದಿದ್ದು ಲೆವೆನ್ ಲ್ಯಾಕ್ ರೋಸ್ ಏನೋ ಒಂದು ಬಂದಿತ್ತು ಅಂಥದಕ್ಕೆಲ್ಲ ಹೋಲಿಸಿದಾಗ ದಿಸ್ ಇಸ್ ದ ಥಿಂಗ್ ಅದು ಒಂದು ವರ್ಗಕ್ಕೆ ಮಾತ್ರ ಹೋಗ್ತದೆ ಇದು ಅನೇಕ ಕುಟುಂಬಗಳಿಗೆ ಸಹ ಸಹಾಯ ಆಗ್ತದೆ ಇದರಿಂದ ಆದರೆ ನಮ್ಮಲ್ಲಿ ಇನ್ನೊಂದು ಭಾವನೆ ಇದೆ ಸರ್ಕಾರ ಇದನ್ನೆಲ್ಲ ಕೊಟ್ಟು ನಮ್ಮನೆ ಕೆಲಸ ಜನ ಬರುವುದಿಲ್ಲ ಅಂತ ಚರ್ಚೆ ಮಾಡಿದ್ರು ಕೆಲವರು ಶಾಶ್ವತವಾಗಿ ಯಾರು ನಮ್ಮ ಮನೆ ಕೆಲ್ಸಕ್ಕೆ ಬರೋ ಆ ಪರಿಸ್ಥಿತಿಯಲ್ಲಿ ಇರಬಾರ್ದು ಸೋಷಿಯಲ್ ಜಸ್ಟಿಸ್ ಅಂದ್ರೆ ಇದೆ ಎಲ್ಲರೂ ಅಭಿವೃದ್ಧಿ ಆಗ್ಲೇಬೇಕು ಅವರು ಅಭಿವೃದ್ಧಿ ಆದಾಗ ಅವರು ಸೆಲ್ಫ್ ಸಫಿಶಿಯೆಂಟ್ ಆದಾಗ ನಾವು ಖುಷಿ ಪಡೋದು ನಮ್ಮ ಹತ್ರ ಒಂದು ಸಾಲ ಕೇಳುವುದಿಲ್ಲ ಅಲ್ವಾ ಅಂತ ಅದನ್ನು ಆಲೋಚನೆ ಮಾಡಬೇಕು ನಾವು ಅವರು ಸಾಲ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ಎಲ್ಲರೂ ಒಂದು ಸಮಾನತೆ ಬರ್ತದಾಗ ನಾವು ಇದರಲ್ಲಿ ಆಲೋಚನೆ ಮಾಡಬೇಕಾದದ್ದು ಸಮ ಸಮಾಜ ಅನ್ನೋವಂಥದ್ದು ಬಗ್ಗೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ತಾವು ಬಿಜೆಪಿಗೆ ಜಾಯಿನ್ ಆಗ್ತೀರಿ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಕೆಲವೊಂದಿಷ್ಟು ಜನರು ಬಿಜೆಪಿಗೆ ಜಾಯಿನ್ ಆಗ್ತಾರೆ ಸೊ ಮುಂದಿನ ದಿನಗಳಲ್ಲಿ ಅವರು ಪುನಃ ಕಾಂಗ್ರೆಸ್ಗೆ ಬರುವಂತಹ ಸಾಧ್ಯತೆಗಳು ಏನಾದರೂ ಉಂಟ ಹೆಚ್ಚಿನವ್ರು ಬರ್ತಾರೆ ಕೆಲವರು ಇನ್ನು ತೀರ್ಮಾನ ತಗೊಂಡಿಲ್ಲ ಆದರೆ ಅಲ್ಲಿಂದವರು ಕೆಲವ್ರನ್ನ ನೋಡಿ ಬರ್ತಾರೆ ಹಾಗೆ ಆಗ್ತದೆ ನಾವು ಫೋರ್ಸ್ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರಬೇಕಾಗ್ತದೆ ಅನೇಕ ಮಂದಿ ಅಲ್ಲಿದ್ದವರು ನಮ್ಮ ಬರ್ತಾರೆ ಯಾವ ಸಿದ್ಧಾಂತ ಇಷ್ಟ ನನಗೆ ಕೆಲಸ ಮಾಡೋದು ಒಂದೇ ಸಿದ್ಧಾಂತ ಎಲ್ಲದಕ್ಕಿಂತ ಮುಂಚೆ ವರ್ಕ್ ಕಲ್ಚರ್ ಕೊಟ್ರೆ ಕೆಲಸ ಮಾಡಲಿಕ್ಕೆ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸಿದ್ಧಾಂತ ಯಾವುದೂ ಇಲ್ಲ ಕೆಲಸವೇ ಮಾಡದೇ ಸಿದ್ಧಾಂತವನ್ನು ಹೇಳ್ಕೊಂಡು ಕೂತ್ರಿ ಏನು ಪ್ರಯೋಜನ ಆಗ್ತದೆ ಫಸ್ಟ್ ಕೆಲಸ ಮಾಡಬೇಕು ನಮಗೆ ಸಿಕ್ಕ ಅವಕಾಶದಲ್ಲಿ ನಮ್ಮ ಮತದಾರರೇನಿದ್ದಾರೆ ಅವರಿಗೆ ಬಯಸಿದ್ದನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದಾಗ್ತದೆ ನಾನು ಪ್ರತಿ ಕಡೆಯಲ್ಲಿ ಇದೊಂದು ಮಾತಾಡಿದೆ ನಾವು ಜನಪ್ರತಿನಿಧಿ ಆದ ಮೇಲೆ ಕೆಲಸ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ಜನರ ಹಕ್ಕಾಗ್ತದೆ ಅಂತ ಆಗ ನಾವು ಜನಸೇವಕರಲ್ಲ ನಾವು ಚುನಾವಣೆಯಲ್ಲಿ ಮಾತ್ರ ಭಾಷಣ ಮಾಡೋದು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ದಟ್ಸ್ ನಾಟ್ ಕರೆಕ್ಟ್ ಅಂತ ನಾನು ಕೇವಲ ಚುನಾವಣೆ ಬಂದಾಗ ಮಾತ್ರ ನಾವು ಜನರ ಬಳಿ ಹೋಗ್ತೀವಿ ನಾವು ಬೇರೆ ದಿವಸ ಆಗೋದಿಲ್ಲ ಸೇವಕರಲ್ಲ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ವಿ ಸರ್ ಲೋಕಸಭೆ ಚುನಾವಣೆಯ ಬಗ್ಗೆ ನಿಮ್ಮ ಮುಂದಿನ ಯೋಜನೆಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವಕಾಶ ಕೊಟ್ಟರೆ ಸ್ಪರ್ಧೆ ಮಾಡ್ತೇನೆ ಇಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೋ ಅವ್ರಿಗೆ ಕೆಲಸ ಮಾಡ್ತೇನೆ ಏನೋ ಬೇರೆ ಅವಕಾಶಗಳು ಸಿಗ್ಬೋದು ನನಗೆ ಅವಕಾಶ ಸಿಕ್ಕಿದಾಗ ಅದನ್ನು ಸದುಪಯೋಗ ಮಾಡಿಕೊಂಡು ಕೆಲಸ ಮಾಡುವಂಥದ್ದು ಯಾವುದೇ ಇರಲಿ ಮಾಡಲಿಕ್ಕೆ ಕೆಲಸ ಸಾಕಷ್ಟು ಇದೆ ಬರೀ ನನಗೆ ಒಂದು ಹುದ್ದೆ ಸಿಗಬೇಕು ಅನ್ನುವಂಥದ್ದಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳುವಂಥದ್ದು ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಮಚ್ ವೀಕ್ಷಕರಲ್ಲಿ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಲೋಕ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ